ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಲಗ್ನಗಳ ಬಗ್ಗೆ ಮಾತಾಡಿದೆ ಅದರಲ್ಲಿ ಕರ್ಕಾಟಕ ಲಗ್ನ ವಿಶೇಷ ರೀತಿಯಲ್ಲಿ ಮಾತಾಡಿದೆ ಓಕೆ ನಿನ್ನೆ ನಿಮಗೆ ಹೇಳಿದೆ ಕುಟುಂಬ ಸ್ಥಾನ ಅಲ್ವಾ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇವರು ಇರ್ತಾರೆ ಎಂಬುದರ ಬಗ್ಗೆ ಹೇಳಿದ್ದೇನೆ ಸೊ ವಿಶೇಷವಾಗಿ ನಾವು ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮಗೆ ಕ್ಲೆನ್ಸಿಂಗ್ ಆಗಬೇಕು ರೈಟ್ ತಾನೆ ನಿಮಗೆ ಕ್ಲೆನ್ಸಿಂಗ್ ಆಗಬೇಕು ಅದರಲ್ಲಿ ಸೊ ನಾನು ಹೇಳೋದಾದರೆ ಈಗ ಹಣಕಾಸಿನ ಸಮಸ್ಯೆ ಆಯಿತು ಕರ್ಕಾಟಕ ಲಗ್ನದವ್ರಿಗೆ ಏನಪ್ಪ ಮಾಡಬೇಕು ಅಲ್ಲೋ ವಿಶೇಷ ರೀತಿ ಅಲ್ಲೋ ಹಲವಾರು ಟೆಕ್ನಿಕ್ಸ್ ಇದೆ ಇದು ಒಂದು ಟೆಕ್ನಿಕ್ಸ್ ಅಂತ ಹೇಳ್ತೇನೆ ನೀವು ಇಷ್ಟೇ ಮಾಡಬೇಕು ನಿಮ್ಮ ಹಿರಿಯರು ಯಾರಿರ್ತಾರೆ ಅಜ್ಜ ಅಜ್ಜಿ ಅಜ್ಜನ ಮನೆ ಅಜ್ಜಿ ಮನೆ ಹಿರಿಯರು ನಿಮ್ಮ ಮನೆಯಲ್ಲಿರುವಂಥ ಗುರು ಹಿರಿಯರು ಅವರಿಗೆ ಬೇಕಾಗಿ ನೀವು ಸೇವೆ ಮಾಡಬೇಕಾದಿತ್ತು ಅಥವಾ ಅವರಿಗೆ ಫುಡ್ಡು ನಿಮ್ಮ ಸ್ಯಾಲ್ರಿಯ ಹಣದಲ್ಲಿ ಫುಡ್ಡನ್ನು ಕೊಡಬೇಕಾದಿತ್ತು ರೈಟ್ ತಾನೆ ಅವ್ರಿಗೆ ಫುಡ್ಡನ್ನು ಕೊಟ್ಟಾಗ ಅವರಿಗೆ ತಿನ್ನಲಿಕ್ಕೆ ಕೊಟ್ಟಾಗ ಅವರ ಸೇವೆಯನ್ನು ಮಾಡಿದಾಗ ಅವರ ಇಚ್ಛೆಗಳನ್ನು ಪೂರೈಸಿದಾಗ ಅವರಿಗೆ ರೆಸ್ಪೆಕ್ಟನ್ನು ಮಾಡಿದಾಗ ಡೆಫಿನೆಟಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಬಂದಂತಹ ಆಬ್ಸ್ಟಕಲ್ಸ್ ಏನೋ ದೂರ ಆಗುತ್ತೆ ಅಥವಾ ಕುಟುಂಬದ ವಿಚಾರದಲ್ಲಿ ಬಂದಂತಹ ಕೆಲವೆಲ್ಲ ಸಮಸ್ಯೆಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ನೆನ್ಪಿಟ್ಕೊಳ್ಳಿ ಈಗ ನಾನು ಹೇಳಬೇಕಾದ್ರೆ ಕರ್ಕಾಟಕ ಲಗ್ನದವ್ರಿಗೆ ಕಳೆದ 1.5 ವರ್ಷದಿಂದ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮಾತುಕತೆಯಲ್ಲಿನೇ ಏನೋ ಅವರಿಗೆ ಅಲ್ಲಿ ತೊಂದರೆ ಉಂಟಾಗಿರ್ತದೆ ಮಾತುಕತೆಯಿಂದಾಗಿ ಹಿರಿಯರ ಜೊತೆಗೆ ಮತಭೇದ ಉಂಟಾಗಿರ್ತದೆ ಮನಸ್ತಾಪ ಉಂಟಾಗಿರ್ತದೆ ಬೇಕಾದರೆ ಚೆಕ್ ಮಾಡಿ ರೈಟ್ ತಾನೆ ಸೊ ಇದೆಲ್ಲ ಇನ್ನು ಸ್ವಲ್ಪ ಸಮಯ ಇರುತ್ತೆ ಆನಂತರ ಹೊರಟೋಗುತ್ತೆ ಹಾಗೆ ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಬೇಕು ನೀವು ಅದಕ್ಕೋಸ್ಕರ ಹಿರಿಯರ ಸೇವೆಯನ್ನು ಮಾಡೋದು ಹಿರಿಯರ ಜೊತೆಗಿರುವುದು ಹಿರಿಯರಿಗೆ ಆಹಾರವನ್ನು ತೆಗೆದುಕೊಡೋದು ಅಥವಾ ನಿಮ್ಮ ಸ್ಯಾಲ್ರಿಯಲ್ಲಿ ಹಿರಿಯರಿಗೆ ಏನಾದರೂ ಕೊಡೋದು ಅನಾಥಾಶ್ರಮಕ್ಕಾಗಿ ಕೂಡ ನೀವು ಅವರಿಗೆ ಬೇಕಾದ ಏನಾದರೂ ಕೂಡ ಮಾಡ್ಕೊಳ್ಬೋದು ಇದು ಕೂಡ ಬಹಳ ಅತ್ಯುತ್ತಮವಾದ ರಿಸಲ್ಟನ್ನು ಕ್ರಿಯೇಟ್ ಮಾಡುವಂಥದ್ದಾಗಿರ್ತದೆ ಬೇಕಾದರೆ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ಈಗೇನಾಗುತ್ತೆ ಈಗ ಪ್ರೆಸೆಂಟ್ ಮೂಮೆಂಟನ್ನು ನೀವು ತೆಗೆದುಕೊಂಡಾಗ ಕರ್ಕಾಟಕ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಯಾಕೋ ಗೊತ್ತಿಲ್ಲ ಯಾರಿಗೂ ಫ್ರೆಂಡ್ಸ್ಗೆ ಹಣಕಾಸು ಕೊಡಲಿಕ್ಕೆ ಇರ್ತದೆ ಅದರ ವಿಚಾರದಲ್ಲಿ ತೊಂದರೆ ಇರ್ತದೆ ಫ್ರೆಂಡ್ಸ್ ಮುಖಾಂತರ ಹಣಕಾಸು ಇರಿಸ್ಕೊಂಡಿರ್ತೀರಾ ಲೋನ್ ಇರಿಸ್ಕೊಂಡಿರ್ತೀರಾ ಸಾಲ ಇರಿಸ್ಕೊಂಡಿರ್ತೀರಾ ಸೊ ಅದು ತೊಂದರೆ ಆಗ್ಬೋದು ಈಗ ರೈಟ್ ತಾನೆ ಹಾಗಾದರೆ ಹಣಕಾಸಿನ ವಿಚಾರದಲ್ಲಿ ಈಗ ಬಹಳಷ್ಟು ಮಟ್ಟಿಗೆ ಅಲ್ವಾ ಅದರಲ್ಲೂ ಕೂಡ ಯೋಗ್ಯ ವಯಸ್ಕರು 25ರ ನಂತರ ಅಂತ ಇಟ್ಕೊಳ್ಳೋಣ ಅವರಿಗೆಲ್ಲ ಹಣಕಾಸಿನ ವಿಚಾರ ಬಹಳಷ್ಟು ಈಗ ಸಮಸ್ಯೆ ಕ್ರಿಯೇಟ್ ಆಗಿರುವಂಥದ್ದು ಸೊ ಅದನ್ನು ನಿವಾರಿಸಬೇಕಾದ್ರೂ ಕೂಡ ನಾನು ಹೇಳಿದ ಈ ಒಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಡೆಫಿನೆಟಾಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಅಥವಾ ಮಾತಿನ ಮಧ್ಯೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಥವಾ ಹಿರಿಯರ ಮಧ್ಯೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದೆ ದೈವ ಕಾರ್ಯ ಆಗುವಾಗ ಏನೆಲ್ಲ ನೀವು ಮಾತಾಡಿಕೊಂಡಿದ್ದೀರಾ ಅದಕ್ಕೆಲ್ಲದಕ್ಕೂ ಕೂಡ ಒಂದು ರಿಲೀಫ್ ಎಲ್ಲಿಂದ ಬರ್ತದೆ ಗುರು ಹಿರಿಯರ ಸೇವೆಯಿಂದ ಖಂಡಿತ ಬಂದೇ ಬರ್ತದೆ ಅಥವಾ ನಿಮ್ಮ ಅಜ್ಜಿ ಮನೆ ಅಂತ ಇರ್ತದಲ್ಲ ಅಲ್ಲಿ ಹೋಗುವುದು ಅಲ್ಲಿ ಯಾರಾದಿದ್ದರೆ ಅವರ ಸೇವೆಯನ್ನು ಮಾಡುವುದು ಅಲ್ಲಿ ಸ್ವಲ್ಪ ದಿನ ಉಳಿಯುವುದು ಈ ರೀತಿ ಮಾಡಿದಾಗ ಕೂಡ ಏನಾಗುತ್ತೆ ನಿಮಗೆ ಹಣಕಾಸಿನ ಬಗ್ಗೆ ಇದ್ದಂತಹ ಅಬ್ಸ್ಟಕಲ್ಸ್ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಇದೆಲ್ಲ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ರೈಟ್ ಅನ್ನೋಕೆ ಗೊತ್ತಾಯ್ತು ಈಗ ಏನು ಮಾಡೋಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಓ ಕರೆಕ್ಟ್ ಆಗಿದೆ ಓಕೆ ಪರವಾಗಿಲ್ಲ ಸೊ ಏನು ಮಾಡೋಣ ಸೊ ಗೊತ್ತಾಯ್ತು ನಿಮಗೆ ಹಾಗಾದರೆ ಕರ್ಕಾಟಕ ಲಗ್ನದವರು ಸೊ ಅಲ್ವಾ ಸೊ ನೋಡ್ಕೊಳ್ಳಿ ಕರ್ಕಾಟಕ ಲಗ್ನದವರಿಗೆ ಯಾವ ರೀತಿಯಾಗಿ 1.5 ವರ್ಷದಿಂದ ಹಣಕಾಸಿನ ವಿಚಾರದಲ್ಲಿ ಸ್ಟ್ರಗಲ್ ಆಗ್ತಾ ಉಂಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಮೋಸ ಕೂಡ ಹೋಗಿರ್ತಾರೆ ಯಾರಿಗೋ ಕೊಟ್ಟು ಮೋಸ ಹೋಗಿರ್ತಾರೆ ಅದನ್ನು ಹೇಳಿಕೊಳ್ಳೋಕ್ಕೆ ಆಗೋದಿಲ್ಲ ಇಂಥ ಪರಿಸ್ಥಿತಿ ಅನುಭವಿಸ್ತಾ ಇರ್ತಾರೆ ಹಾಗಾದರೆ ಅಲ್ಲಿ ಎಲ್ಲೋ ಒಂದು ಕಡೆ ತೊಂದರೆ ಉಂಟು ಅಂತ ಇದೆ ಓಕೆ ಹಾಗಾದರೆ ನೀವೇನು ಮಾಡಬೇಕಾಗುತ್ತೆ ಹಿರಿಯರ ಸೇವೆ ರೈಟ್ ತಾನೆ ನಿಮ್ಮ ಅಜ್ಜ ಅಜ್ಜಿ ಇದ್ದರೆ ಇಲ್ಲದಿದ್ದರೆ ಪರವಾಗಿಲ್ಲ ಬೇರೆ ಯಾರಾದರೂ ಇರ್ತಾರೆ ಅನಾಥಾಶ್ರಮಕ್ಕೆ ಹೋದ್ರೂ ಕೂಡ ಇರ್ತಾರೆ ಸೊ ಅವರ ಸೇವೆಯನ್ನು ಮಾಡಿ ಅಂತೇಳಿ ಅದು ಸೇವೆಯನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಅವರಿಗೆ ಫುಡ್ಡನ್ನು ತೆಗೆದುಕೊಡಿ ಅಂತ ಹೇಳ್ತೇನೆ ನಿಮ್ಮ ಸ್ಯಾಲ್ರಿ ಹಣದಲ್ಲಿ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಮಿರಾಕಲ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಕರ್ಕಾಟಕ ಲಗ್ನದವರಿಂದ ಡೆಫಿನೆಟಾಗಿ ಸಾಧ್ಯತೆ ಉಂಟು ಅಂತಿದೆ ಬಹಳ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೋಡೋಣ ಏನಾಗುತ್ತೆ ಅಂತ ರೈಟ್ ತಾನೆ ಓಕೆನಾ ನೆಕ್ಸ್ಟ್ ಬಂದ್ಬೇಡ ಇವರ ಒಡ ಹುಟ್ಟಿದವರ ಬಗ್ಗೆ ರೈಟ್ ತಾನೆ ಈ ಒಡ ಹುಟ್ಟಿದವರು ಅಕ್ಕಪಕ್ಕದ ಮನೆಯವರು ಸರೌಂಡಿಂಗ್ಸ್ ಏನೇ ಇದ್ರು ಕೂಡ 32-39 ಅಲ್ವಾ ಸೊ ಏನಪ್ಪ ಆಗುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಅಮ್ಮ ನಮಸ್ತೆ ಯಶೋದ ಹಾ ನಮಸ್ತೆ ಅಮ್ಮ ಮಾತಾಡಿಮ್ಮ ಆಯ್ತಾಯ್ತು ನಾನು ನನ್ನ ಮಗನ ಬಗ್ಗೆ ಕೇಳ್ತೇನೆ ಹಾ ಅದು ನಿನ್ನೆ ಒಂದು ನಿಮಿಷದಲ್ಲಿ ಎಷ್ಟು ಕಮ್ಮಿ ಆಯ್ತು ನೀವು ಓಕೆ ಸೊ ಏನಾಯ್ತು ಇಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಈ ಒಂದು ಸಿಂಹ ಲಗ್ನ ರೈಟ್ ತಾನೆ ಸಾರಿ ಕರ್ಕಾಟಕ ಲಗ್ನ ಕೇಸ್ ಕರ್ಕಾಟಕ ಲಗ್ನಕ್ಕೆ ಈ ರೀತಿಯಾದ ಸಮಸ್ಯೆಗಳು ಬಂದಾಗ ಅಲ್ಲಿ ಗುರು ಹಿರಿಯರ ಸೇವೆಯನ್ನು ನೀವು ಮಾಡಲೇಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ಅದು ವರ್ಕ್ ಆಗಿದೆ ಬಹಳ ಫೇವರಬಲ್ ಆದ ರಿಸಲ್ಟನ್ನು ಪಡ್ಕೊಳ್ಬೋದು ನೋಡಿ ಇದೆಲ್ಲ ಸಣ್ಣ ಟೆಕ್ನಿಕ್ಸ್ ಅಂತ ಹೇಳ್ತೇನೆ ದೊಡ್ಡ ದೊಡ್ಡ ರಿಸಲ್ಟನ್ನು ಕ್ರಿಯೇಟ್ ಮಾಡುವಂಥದ್ದು ಓಕೆನಾ ಸಣ್ಣ ಟೆಕ್ನಿಕ್ಸ್ ದೊಡ್ಡ ದೊಡ್ಡ ರಿಸಲ್ಟ್ಗಳನ್ನು ಅದು ನಿಮಗೆ ಕೊಡುವಂಥದ್ದು ಏನಾಗುತ್ತೆ ನಮಗೇನಾಗುತ್ತೆ ಗೊತ್ತಾ ನಮಗೆಲ್ಲೋ ಒಂದು ಕಡೆ
ಲಕ್ಷಗಟ್ಟಲೆ ಖರ್ಚು ಮಾಡಿದ್ರೇನೆ ಪರಿಹಾರ ಅಲ್ವಾ? ಸೊ ಬೇರೆ ಪರಿಹಾರನೇ ಇಲ್ಲ ಅಲ್ವಾ? ನಿಮಗೆ ಗೊತ್ತಿಲ್ಲ ಮಂತ್ರ ಚಾಂಟ್ ಮಾಡಿದಾಗ ಏನಾಗುತ್ತೆ? ಈ ಮಂತ್ರ ಅಂತ ಏನು, ನಿಮ್ಮ ಹೆಸರು ಏನಿದೆ ನೋಡಿ, ನಿಮ್ಮ ಹೆಸರು ಯಾರದೇ ಹೆಸರು ಇರಲಿ, ಆ ಹೆಸರು ಕೂಡ ಮಂತ್ರದ ಥರನೇ ಕೆಲಸ ಮಾಡ್ತದೆ. ಹೇಗೆ ಮಂತ್ರದ ವೈಬ್ರೇಷನ್ ಇರ್ತದೆ ಅದೇ ರೀತಿ ನಮ್ಮ ಹೆಸರಿನ ವೈಬ್ರೇಷನ್ ಕೂಡ ಇರ್ತದೆ. ಅದಕ್ಕೇ ಹೆಸರನ್ನ ಇಟ್ಕೊಳ್ಳುವಾಗ ಕೂಡ ತುಂಬ ಒಳ್ಳೆ ಹೆಸರುಗಳನ್ನು ಚಾಯ್ಸ್ ಮಾಡಿನೇ ಇಟ್ಕೊಳ್ಬೇಕು. ಅದರಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಪಾಸಿಟಿವಿಟಿ ಇರಬೇಕು. ಅದನ್ನು ಕರೆದಾಗ ಅಲೆ ಅಲೆಯಾಗಿ ಅದು ತೇಲಿ ಬರಬೇಕು. ಅಂತ ಹೆಸರನ್ನು ಇಟ್ಕೊಂಡಾಗ ಅದು ಮೋಸ್ಟ್ ಆಫ್ ಫೇವರೇಬಲ್ ಆದ ರಿಸಲ್ಟನ್ನು ಅದು ಕೊಟ್ಟೇ ಕೊಡ್ತದೆ ನಿಮಗೆ, ವಿಶೇಷ ರೀತಿಯಲ್ಲಿ ಕೊಡುತ್ತೆ, 100% ಕೊಡುತ್ತೆ. ಅದನ್ನು ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಮಕ್ಕಳಿಗೆ ಹೆಸರನ್ನು ಇಡುವಾಗ ತುಂಬ ನೋಡ್ಕೊಳ್ಬೇಕು ನೀವು, ರೈಟ್ ತಾನೆ? ಸೊ ಇಲ್ಲಾಂದರೆ ಅವರು ಎಲ್ಲ ವಿಧ, ಈಗ ಜಾತಕ ಚೆನ್ನಾಗಿದ್ರು ಕೂಡ ಅಲ್ವಾ, ಕೆಲವೊಮ್ಮೆ ಏನಾಗುತ್ತೆ ಜಾತಕ ವಿಶೇಷ ರೀತಿಯಲ್ಲಿ ತುಂಬ ಚೆನ್ನಾಗಿರ್ತದೆ, ರಾಜಯೋಗದ ಜಾತಕ, ಬಟ್ ನಿಮ್ಮ ಹೆಸರೇ ಸರಿ ಇಲ್ಲ ಅಲ್ವಾ ಹೆಸರೇ, ಆಗ ಏನಾಗುತ್ತೆ ನಿಮಗೆ ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಅದು ಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಒಂದೇ ಒಂದು ಹೆಸರು ಹೇಳ್ತೇನೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರು ಕೂಡ. ಈಗ ನಿಮ್ಮ ಹೆಸರು ಸತೀಶ್ ಅಂತ ಇಟ್ಕೊಳ್ಳೋಣ, ಸತೀಶ್ ಅಂತ, ಓಕೆ? ನಿಮ್ಮ ಜಾತಕ ಎಷ್ಟೇ ಚೆನ್ನಾಗಿರಲಿ ಅದು ರಾಜಯೋಗನ್ನೇ ತೋರಿಸ್ತಾ ಇರಲಿ, ಬಟ್ ಸತೀಶ್ ಅನ್ನೋ ಹೆಸರು ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಫಲ ಕೊಡುವುದೇ ಇಲ್ಲ ಅಲ್ವಾ? ನೀವೇನು ಬೇಕಾದರೂ ಮಾಡಿ, ನೀವು ಕಷ್ಟಪಡಬೇಕಂದ್ರೆ ಕಷ್ಟಪಡಬೇಕಷ್ಟೇ, ಬೇರೇನು ಮಾಡುವ ಹಾಗಿಲ್ಲ. ಕಷ್ಟಪಡಬೇಕು, ತುಂಬ ಕಷ್ಟಪಟ್ಟು ನಂತರ ಸ್ವಲ್ಪ ನಿಮ್ಮ ಪಾಲಿಗೆ ಬರುತ್ತೆ. ಬೇಕಾದರೆ ಸತೀಶ್ ಅನ್ನೋ ಹೆಸರನ್ನ ಎಷ್ಟು ಜನ ಇದ್ದಾರೆ ಅವರನ್ನೆಲ್ಲ ಒಮ್ಮೆ ಚೆಕ್ ಮಾಡಿ ನೋಡಿ ನೀವು, ಹೌದಾ ಅಲ್ವಾ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ, ರೈಟ್? ಯಾಕೆ? ಯಾಕಂದರೆ ಆ ಹೆಸರಿನ ವೈಬ್ರೇಷನ್ ಹಾಗೆ ಉಂಟು, ಅದನ್ನು ಕರೆದಾಗ ಉಂಟಾಗುವಂಥ ವೈಬ್ರೇಷನ್ ಹಾಗೆ ಉಂಟು. ಅದಕ್ಕೋಸ್ಕರ ಸತ್ ಈಶಾ ಅಲ್ವಾ, ಸತ್ ಪ್ಲಸ್ ಈಶಾ, ಹಾಗಾದಲ್ಲಿ ಏನು ವೈಬ್ರೇಷನ್ ಬರುತ್ತೆ ಅದು ವಿಷಯ ಬೇರೆ, ಓಕೆ? ಅದು ಇಲ್ಲಿ ನಾನು ಹೇಳುವಂತಿಲ್ಲ, ಬಟ್ ಅದು ವೈಬ್ರೇಷನ್ ಅಂತೂ ಬರುತ್ತೆ. ಹಾಗಾದರೆ ನಿಮ್ಮ ಜಾತಕ ಎಷ್ಟೇ ಚೆನ್ನಾಗಿರಲಿ, ಸತೀಶ್ ಎನ್ನುವರು ತೊಂದರೆ ಪಡಬೇಕು ಅಲ್ವಾ? ಅವ್ರ ಸಮಸ್ಯೆಯನ್ನು ಅನುಭವಿಸ್ಬೇಕು. ಕೆಲವರೆಲ್ಲ ಡ್ರಿಂಕ್ಸ್ ಮಾಡಿರ್ತಾರೆ, ಮಾದಕ ಪದಾರ್ಥಗಳು ಸೇವಿಸ್ತಾರೆ, ಕೆಲವರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಕೆಲವರು ಕೆಲಸ ಅಂತೂ ಮಾಡ್ತಾರೆ, ಪಾಪ ತುಂಬ ಮೆಹನತ್ ಮಾಡ್ತಾರೆ, ಸ್ವಲ್ಪ ಹಣ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇಂಥವ್ರು, ಇದು ಹೆಸರಿನ ಒಂದು ಮಹಿಮೆ ಅಂತ ಹೇಳಿ, ಅದಕ್ಕೆ ಅಂಥ ಹೆಸರುಗಳನ್ನು ನೀವು ಬಿಟ್ಟು ಬೇರೆ ಹೆಸರನ್ನು ಇಟ್ಕೊಳ್ಳುವಂಥದ್ದು ಬಹಳ ಫೇವರೇಬಲ್ದ ಹೆಸರು, ಒಳ್ಳೆ ಮೀನಿಂಗ್ ಇರುವಂಥ ಹೆಸರು, ಆನಂತರ ಕರೆದಾಗ ಅದು ಅಲೆ ಅಲೆಯಾಗಿ ತೇಲಿ ಬರಬೇಕು ಅಂತ ಹೆಸರು, ಅಂತ ಹೆಸರುಗಳು ನೀವೆಲ್ಲ ಇಟ್ಕೊಂಡಾಗ ಅದು ಒಳ್ಳೆ ರಿಸಲ್ಟನ್ನು ಕೊಟ್ಟೆ ಕೊಡಲ್ವ? ಇಲ್ಲಾಂದರೆ ನಿಮ್ಮ ಜಾತಕ ಅಷ್ಟು ಒಳ್ಳೆದಿದೆಯೇನು ಪ್ರಯೋಜನ? ಕೆಲವರಿಗೆಲ್ಲ ಇರ್ತದಲ್ವ ಜಾತಕದಲ್ಲಿ ಬರೆದಿರ್ತಾರೆ, ಗಜಗೇಸರಿ ಯೋಗ ಇದೆ, ಶಶಯೋಗ ಇದೆ, ಮಾಳವೀಯ ಯೋಗ ಇದೆ, ರೈಟ್ ತಾನೆ, ಹಂಸ ಯೋಗ ಇದೆ, ಎಲ್ಲ ಬರೆದಿರ್ತಾರೆ, ಬಟ್ ಅದು ಬರುವುದಿಲ್ಲ ತಾನೆ. ಯಾಕೆ ಬರಲ್ಲ? ಯಾಕಂದರೆ ನಿಮ್ಮ ಹೆಸರಿನ ವೈಬ್ರೇಷನ್ ಸರಿ ಇಲ್ಲ ಅಲ್ವಾ? ಅದು ಕೊಡಲಿಕ್ಕೇನೆ ಬಿಡ್ತಾ ಇಲ್ಲ, ಅಲ್ಲಿಂದ ಅಲ್ಲಿಗೆ ಅದು ಸಮಾಪ್ತಿ ಆಗೋಯಿತು. ಸೊ ಇಂಥ ಒಂದು ಪೊಸಿಷನ್ ಕ್ರಿಯೇಟ್ ಆಗಿದೆ. ಏನು ಮಾಡ್ತೀರಾ, ರೈಟ್ ತಾನೆ? ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ರೈಟ್ ತಾನೆ? ಈಗ ಈ ಒಂದು ಕೆ ಅಕ್ಷರದವ್ರು, ಕಾ ಅಕ್ಷರದ ಯಾರಿಗೆ ಹೆಸರು ಉಂಟು ಅಂತ ಇಟ್ಕೊಳ್ಳೋಣ. ಈ ಕಾ ಅಕ್ಷರದವ್ರಿಗೆ ಕೂಡ ಹಾಗೇನೆ, ಆರೋಗ್ಯದ ವಿಚಾರದಲ್ಲಿ ಬಂದಂಥ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅವರಿಗೆ. ಅವರ ಒಂದು ವೈವಾಹಿಕ ಜೀವನ ನಿಜವಾಗಿಯೂ ಡೆಫಿನೆಟ್ ಆಗಿದ್ದು ತೊಂದರೆಗೊಳಗಾಗಿರ್ತದೆ. ಕಲಾವತಿ ಅಂತ ಇರ್ಬೋದು, ಕವನ ಅಂತ ಇರ್ಬೋದು, ಆನಂತರ ಕಲ್ಪನಾ ಅಂತ ಇರ್ಬೋದು, ಯಾವುದೇ ಹೆಸರನ್ನು ನೀವು ಇಟ್ಕೊಂಡಾಗ, ಕವಿತಾ ಅಂತ ಇರ್ಬೋದು, ಇದರಲ್ಲಿ ನೋಡ್ಕೊಳ್ಳಿ. ಅವರ ದಾಂಪತ್ಯ ಜೀವನ ನೋಡಿ, ಅವರ ಹಣಕಾಸಿನ ವಿಚಾರ ನೋಡಿ, ಆನಂತರ ಅವರ ಆರೋಗ್ಯದ ವಿಚಾರ ನೋಡಿ, ಇದೆಲ್ಲ ಪ್ರಾಬ್ಲಮ್ ಆಗಿರ್ತದೆ ಅವರಿಗೆ ಅಲ್ವಾ? ಸೊ ಇವರೆಲ್ಲ ಎಲ್ಲಿಂದ ಕಂಟ್ರೋಲ್ ಮಾಡಬೇಕಾಗುತ್ತೆ? ಮೊತ್ತ ಮೊದಲನೇದಾಗಿ ಸಿಟ್ಟನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ, ರೈಟ? ಎಷ್ಟು ಸಿಟ್ಟು ಬರುತ್ತಲ್ವ, ಎಷ್ಟು ಅದು ಒಂಥರ ಜೋಶ್ ಬರುತ್ತಲ್ವ, ಅದನ್ನೆಲ್ಲ ಮೊದಲು ತಂಡ ಮಾಡಬೇಕಾಗುತ್ತೆ, ಕಂಟ್ರೋಲ್ ಮಾಡಿ ಆನಂತರ ಹೋಗಿ ಆ ಹೆಸರು ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು. ಆನಂತರ ನೋಡ್ಕೊಳ್ಬೇಕು ಜಾತಕಕ್ಕೆ ಸಂಬಂಧಪಟ್ಟ ಯಾವ ಹೆಸರನ್ನ ನಾವು ಇಟ್ಕೊಳ್ಬೋದು, ವಿಷಯ ಬೇರೆ, ರೈಟ್? ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಅದೇ ರೀತಿ ನಿಮ್ಮದೊಂದು ಕರ್ಕಾಟಕ ಲಗ್ನ ಜಾತಕ, ಮೊದಲೇ ಅದು ಸೈಕೋ ಥರ ವರ್ತನೆ ಮಾಡುವಂಥ ಜಾತಕ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಬೆಳಿಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ರಾತ್ರಿ ಒಂಥರ, ಬೇರೆ ಬೇರೆನೇ ಇರ್ತದೆ ಅದು, ರೈಟ್ ತಾನೆ? ಅಲ್ಲಿ ಅಲ್ಲೊಂದು ಲಗ್ನದಲ್ಲಿ ಶನಿ ಬಂದುಬಿಟ್ಟ, ರಾಹು ಬಂದುಬಿಟ್ಟ, ಕೇತು ಬಂದುಬಿಟ್ಟ, ಕಾಂಬಿನೇಷನ್ ಏನಾದರೂ ಬ್ಯಾಡ್ ಕಾಂಬಿನೇಷನ್ ಬಂದುಬಿಡ್ತು, ಮತ್ತೆ ಕೇಳುವುದೇ ಬೇಡ, ಸೈಕೋ ಥರನೇ ವರ್ತನೆ ಮಾಡ್ತೀರಾ. ಸೊ ಅಂಥದ್ದು ಇರುವಾಗ ಒಂದು ವೇಳೆ ಹೆಸರು ಕೂಡ ಅದರ ಜೊತೆಗೆ ಏನಾಯ್ತು, ಈಗ ಹೆಸರು ಕೂಡ ಸರಿ ಇಲ್ಲ, ಹೆಸರಿನ ವೈಬ್ರೇಷನ್ನೇ ಸರಿ ಇಲ್ಲ, ಆಗ ನೋಡಿ ಏನಾಗುತ್ತೆ, ಆಗ ನೀವು ಸಮಸ್ಯೆಗಳ ಆಗಾರವನ್ನೇ ಹೊತ್ತು ತಿರುಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರೋದು. ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿರುವಂಥದ್ದು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರಿ, ರೈಟ್ ತಾನೆ? ಓಕೆನಾ? ಓಕೆ, ನೆಕ್ಸ್ಟ್ ಬಂದು ಮೇಡಮ್, ಇವರ ಒಡ ಹುಟ್ಟಿದವರ ಬಗ್ಗೆ. ಓಕೆ, ಇವರಿಗೆ ಒಡ ಹುಟ್ಟಿದವರ ಜೊತೆಗೆ ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಅವ್ರಿಗೆ ಜಗಳ ಆಗ್ತಾ ಇರ್ತದೆ, ಡಿಸ್ಪ್ಯೂಟ್ ಆಗುತ್ತೆ, ತೊಂದರೆ ಕ್ರಿಯೇಟ್ ಆಗುತ್ತೆ, ಅಕ್ಕಪಕ್ಕದ ಮನೆಯವ್ರ ಜೊತೆ ತೊಂದರೆ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಡಿಸ್ಪ್ಯೂಟನ್ನು ಉಂಟು ಮಾಡ್ತೀರಾ, ಏನಾದರೂ ಸಮಸ್ಯೆಗಳನ್ನು ಅನುಭವಿಸ್ತೀರಾ, ಪೇಪರ್ ವರ್ಕಲ್ಲಿ ಸಮಸ್ಯೆ ಇರ್ತದೆ, ಕಾರ್ಯಕ್ಷೇತ್ರದ ಸಮಸ್ಯೆ ಇರ್ತದೆ, ಕಾರ್ಯಕ್ಷೇತ್ರದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು, ಕಾರ್ಯಕ್ಷೇತ್ರದಿಂದ ಸಾಧನೆ ಮಾಡಬೇಕು, ಅದೆಲ್ಲ ಕೂಡ ಡಿಸ್ಟರ್ಬೆನ್ಸ್ ಆಗಿರ್ತದೆ, ಪಾಪ ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಟ್ರಾವೆಲಿಂಗ್ ಮಾಡುವಾಗ ತೊಂದರೆ ಆಗುತ್ತೆ, ಟ್ರಾವೆಲಿಂಗ್ ಮಾಡಿ ಬಂದ್ರೇ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಇಂಥದ್ದೆಲ್ಲ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ನಮ್ಮ ಯಾರು ಕರ್ಕಾಟಕ ಲಗ್ನದವರು, ಅದು ಕೂಡ 30-39 ಸೀರೀಸಲ್ಲಿ, 30-39, 32-39, ರೈಟ್ ತಾನೆ? ಅಲ್ಲಿ ಎಲ್ಲೊಂದು ಕಡೆ ಗುರುವಿನ ಪೊಸಿಷನ್ ಚೆನ್ನಾಗಿದೆ, ಗುರು ಚೆನ್ನಾಗಿ ನಿಮ್ಮ ಲಗ್ನವನ್ನು ನೋಡ್ತಾ ಇದ್ದಾನೆಂದಾಗ ಆತನಿಂದ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತಾನೆ, ಪರವಾಗಿಲ್ಲ, ಭಾಗ್ಯವನ್ನು ಆತ ನಿರ್ಮಾಣ ಮಾಡಬಲ್ಲ ಅಂತ ಇಂಡಿಕೇಶನ್ ಇರ್ತದೆ. ಅನ್ಯಥ ಏನಾಗುತ್ತೆ, ಬಹಳಷ್ಟು ತೊಂದರೆಗಳನ್ನು, ಸಮಸ್ಯೆಗಳನ್ನು ಎದುರಿಸ್ಕೊಂಡು ನೀವು ಬರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರುತ್ತೆ. ಅದಕ್ಕೋಸ್ಕರ 32-39 ನಮ್ಮ ಕರ್ಕಾಟಕ ಲಗ್ನದವರಿಗೆ ರನ್ನಿಂಗ್ ಆಗುವಾಗ ಅವರು ಒಡ ಹುಟ್ಟಿದವರ ಜೊತೆಗೆ ಸರೌಂಡಿಂಗ್ಸಲ್ಲಿ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಟ್ರಾವೆಲಿಂಗ್ ಮಾಡುವಾಗ, ಪೇಪರ್ ವರ್ಕ್ ಮಾಡುವಾಗ, ಎಕ್ಸಾಮ್ ಬರೆಯುವಾಗ,
ಆನಂತರ ಕಮ್ಯುನಿಕೇಷನ್ ಡಿವೈಸ್ ಅನ್ನು ಯೂಸ್ ಮಾಡುವಾಗ ಬಹಳಷ್ಟು ಜಾಗೃತರಾಗಿರಬೇಕಾಗುತ್ತೆ. ನಿಮ್ಮ ಮಾತಿನ ವರಸೆ ಏನಿದೆ, ಯಾವ ರೀತಿ ಕಮ್ಯುನಿಕೇಟ್ ಮಾಡಿ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಮಾತಿನಲ್ಲಿ ಪ್ರತಿ ಬಾರಿ ಕೂಡ ಲೆಕ್ಕಾಚಾರ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಲೆಕ್ಕಾಚಾರ ಲೆಕ್ಕಾಚಾರ ಲೆಕ್ಕ ಅದಕ್ಕೇ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಅವ್ರ ಜೊತೆಗೇ ತೊಂದರೆ ಆಗುತ್ತೆ, ಅಥವಾ ಅವ್ರಿಗೆ ಬೇಕಾಗಿ ನೀವು ಸಹಾಯ ಮಾಡಬೇಕಾದೀತು, ಹೆಲ್ಪ್ ಮಾಡಬೇಕಾದೀತು, ಅಥವಾ ಅವರಿಗೆ ಬೇಕಾಗಿ ಏನಾದರೂ ನಿಮ್ಮಿಂದ ಒಳ್ಳೆ ಕಾರ್ಯವನ್ನು ಅವರಿಗೆ ಬೇಕಾಗಿ ಮಾಡಬೇಕಾದೀತು, ರೈಟ್ ತಾನೇ? ಸೊ ಇದನ್ನು ಮಾಡಿದಾಗ ನಿಮಗೆ 32-39 ಬರತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಅಲ್ವಾ. ಅವರಿಗೆ ಬೇಕಾಗಿ ನೀವು ಹೆಲ್ಪ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಇದೇ ಸಂದರ್ಭದಲ್ಲಿ ನಿಮ್ಮ ಒಡಹುಟ್ಟಿದವರು ಅನಾರೋಗ್ಯಕರ ಆಗಿರುವಂಥದ್ದು ಅಥವಾ ಆರೋಗ್ಯದ ಸಮಸ್ಯೆಯನ್ನು ದೊಡ್ಡ ಮಟ್ಟದಲ್ಲಿ ಅನುಭವಿಸುವಂಥದ್ದು, ಹಾಸ್ಪಿಟಲೈಸ್ ಆಗುವಂಥದ್ದು, ಇದೆಲ್ಲ ಒಂದು ಸೀನರಿಯಲ್ಲಿ ಬಂದೇ ಬರ್ತದೆ. ಈ ಸೀನ್ ಅಂತೂ ಇದ್ದೇ ಇರ್ತದೆ, ರೈಟ್ ತಾನೆ? ಈ ದೃಶ್ಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಏನು ಮಾಡಬೇಕಾಗುತ್ತೆ, ಅವರ ಸೇವೆಯನ್ನು ಮಾಡಬೇಕು. ನಿಮ್ಮ ಹಣಕಾಸಿನ ಮುಖಾಂತರ ಅವರ ಸೇವೆಯನ್ನು ಮಾಡಿ ಆಗೇನಾಗುತ್ತೆ, 32-39 ಬರತಕ್ಕಂಥ ಬಹಳಷ್ಟು ಆಬ್ಸ್ಟಕಲ್ಸನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಅದರ ಜೊತೆಗೆ ಕೆಲವೊಂದು ಕಡೆ ಕಾರ್ಯಕ್ಷೇತ್ರದಲ್ಲಿ ಏನು ನಿಮಗೆ ಪ್ರಮೋಷನ್ ಬೇಕು, ಕೆಲವರಿಗೆಲ್ಲ ಇಂಕ್ರಿಮೆಂಟ್ ಆಗಬೇಕು, ಇನ್ನು ಕೆಲವರಿಗೆಲ್ಲ ಇದು ಟ್ರಾನ್ಸ್ಫರ್ ಆಗಬೇಕು, ಅವರಿಗೆಲ್ಲರಿಗೂ ಕೂಡ 30-39 ಸ್ಟ್ರಗಲ್ ಅಂತೂ ಇದ್ದೇ ಇರ್ತದೆ, ಅಬ್ಸ್ಟ್ರಗಲ್ ಅಂತೂ ಬಂದೇ ಬರ್ತದೆ, ಅಲ್ಲಿ ಡಿಸ್ಪ್ಯೂಟ್ ಅಂತೂ ಇದ್ದೇ ಇರ್ತದೆ, ಮಾತುಕತೆಯಲ್ಲಿ ಡಿಸ್ಪ್ಯೂಟ್. ಆಗ ನೀವು ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಒಳ್ಳೆ ಸಂಬಂಧಗಳನ್ನು ಮೇಂಟೈನ್ ಮಾಡಿದಾಗ, ಆನಂತರ ನಿಮ್ಮ ಒಡಹುಟ್ಟಿದವ್ರ ಜೊತೆಗೇ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಿದಾಗ, ಒಡಹುಟ್ಟಿದವರಿಗೆ ಸಹಾಯ ಮಾಡಿದಾಗ, ಇದು ಅತ್ಯುತ್ತಮ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಎಲ್ಲೋ ಒಂದು ಕಡೆ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ, ಅದರಲ್ಲಿ 12ನೇ ಮನೆಯಲ್ಲಿ 12th ಹೌಸಲ್ಲಿ ಅದೇನಾದರೂ ಕುಜ ಮತ್ತು ಕೇತು ಬಂದುಬಿಟ್ರು ಅಂತ ಇಟ್ಕೊಳ್ಳೋಣ. ಕುಜ ಕೇತು ಬಂದುಬಿಟ್ರು ಅಥವಾ ಅಲ್ಲೇನಾದರೂ ಶನಿ ರಾಹುವಿನ ಕಾಂಬಿನೇಷನ್ ಬಂತು, ಶನಿ ಕುಜನ ಕಾಂಬಿನೇಷನ್ ಬಂತು, ರಾಹು ಕುಜನ ಕಾಂಬಿನೇಷನ್ ಬಂತು, ಚಂದ್ರ ಮತ್ತು ಕೇತುವಿನ ಕಾಂಬಿನೇಷನ್ ಬಂತು 12ನೇ ಮನೆಯಲ್ಲಿ, 100% ಹೇಳ್ತೇನೆ, ನಿಮ್ಮ 30-39 ಏಜ್ ಸಿರೀಸ್ ಏನುಂಟು ಅದು ಒಳ್ಳೆ ರಿಸಲ್ಟನ್ನು ಕೊಡೋದಿಲ್ಲ. ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರಾ, ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತೀರಾ, ಬಹಳಷ್ಟು ಬಾರಿ ನಿಮಗೆ ಯಾಕಪ್ಪ ಇದೆಲ್ಲ ಬೇಕಪ್ಪ ಈ ಜಂಜಾಟ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ, ಒಂದು ಕೆಲಸ ಚೇಂಜ್ ಮಾಡಲಿಕ್ಕೆ ಕೂಡ ಅದು ಬಿಡದಂಥ ಸಂದರ್ಭ ಉಂಟಾಗಿದೆ. ಏನು ಮಾಡಬೇಕು, ಪರಿಹಾರ ಏನಪ್ಪ ಮಾಡಬೇಕು? ನಾನು ಸುಲಭ ಪರಿಹಾರ ಹೇಳಿಕೊಡ್ತೇನೆ. ಸೊ ಕರ್ನಾಟಕ ಲಗ್ನದವರು 32-39 ಬಂದಂಥ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ಹೇಗಪ್ಪ ನಿವಾರಣೆ ಮಾಡ್ಕೊಳ್ಬೋದು ಅಲ್ವಾ, ಅದಕ್ಕೆ ಟೆಕ್ನಿಕ್ಸನ್ನು ಯೂಸ್ ಮಾಡಿ. ಏನು ಮಾಡಬೇಕು, ಯಾರೆಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾರೆ ಅವರಿಗೆ ನಿಮ್ಮಿಂದ ಏನು ಸಾಧ್ಯ ಉಂಟು ಮಾಡಲಿಕ್ಕೆ? ಟಿಕೆಟ್ ತೆಗೆದುಕೊಡ್ತೀರಾ ತೀರ್ಥಕ್ಷೇತ್ರ ಯಾತ್ರೆ? ಓಕೆ, ಪರವಾಗಿಲ್ಲ. ಅವರಿಗೆ ಊಟದ ಖರ್ಚನ್ನು ಕೊಡ್ತೀರಾ, ಬಟ್ಟೆ ಖರ್ಚನ್ನು ಕೊಡ್ತೀರಾ, ಲಾಡ್ಜಿಂಗ್ನ ಖರ್ಚನ್ನು ಕೊಡ್ತೀರಾ, ಏನು ಕೊಡ್ತೀರಾ, ಏನು ಬೇಕಾದರೂ ಮಾಡಿ. ಯಾರು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡ್ತಾರೆ ಅವರಿಗೆ ನೀವು ಸಹಾಯವನ್ನು ಮಾಡಿದಾಗ ಅಲ್ವಾ, ಅವರಿಗೆ ನೀವು ಏನಾದರೂ ನಿಮ್ಮಿಂದ ಹೆಲ್ಪನ್ನು ಮಾಡಿದಾಗ, ನಾನು ಹೇಳ್ತೀನಿ 100% ನಿಮ್ಮ 32-39 ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ. ಬಟ್ ಅದನ್ನು ಬಾರಿ ಬಾರಿಗೂ ರಿಪೀಟೆಡ್ಲಿ ಮಾಡಬೇಕಾಗುತ್ತೆ, ರಿಪೀಟ್ ಮಾಡಬೇಕಾಗುತ್ತೆ. ಒಂದು ಬಾರಿ ಮಾಡಿ ಕೂತ್ಕೊಳ್ಳುವಂಥದ್ದಲ್ಲ, ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ನಿಮಗೆ ಮಾಡಬೇಕಾದಿತ್ತು, ನಿಮಗೆ ಹೆಲ್ಪ್ ಮಾಡಬೇಕಾದಿತ್ತು, ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾರೆ, ರೈಟ್ ತಾನೇ? ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲೂ ಕೂಡ ಯಾರಾದರೂ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ತಾರೆ, ಅದರಲ್ಲೂ ಕೂಡ ಸಣ್ಣ ಮಕ್ಕಳಿದ್ದಾರೆ ಅಲ್ವಾ, ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗುವರು ಸಣ್ಣ ಮಕ್ಕಳು, ಆ ಸಣ್ಣ ಮಕ್ಕಳಿಗೆ ಪಾದರಕ್ಷೆಯನ್ನು ತೆಗೆದುಕೊಡಿ, ಬಟ್ಟೆಯನ್ನು ತೆಗೆದುಕೊಡಿ, ಆ ಮಕ್ಕಳಿಗೆ ನಿಮ್ಮಿಂದ ಆಹಾರ ಅದನ್ನು ತೆಗೆದುಕೊಡಿ. ಏನು ಬೇಕು ಅವರಿಗೆ ಅಲ್ವಾ, ಟ್ರಾವೆಲಿಂಗ್ ಮಾಡುವಾಗ ಏನು ಬೇಕು ಅವರಿಗೆ, ಸೊ ಅದನ್ನು ತೆಗೆದುಕೊಡಿ. ಅಥವಾ ನಿಮ್ಮ ಮುಖಾಂತರನೇ ಅವರಿಗೆ ನಿಮ್ಮ ಅವರ ಟ್ರಾವೆಲಿಂಗ್ ಚಾರ್ಜನ್ನೆಲ್ಲ ನೀವೇ ಭರಿಸಿ. ಆಗ ನೋಡಿ, ಕರ್ಕಾಟಕ ಲಗ್ನದವರಿಗೆ 30-39 ಏನೆಲ್ಲ ಅಬ್ಸ್ಟಕಲ್ಸ್ ಬರಬೇಕು, ಏನೆಲ್ಲ ತೊಂದರೆಗಳು ಬರಬೇಕು, ಏನೆಲ್ಲ ಅಡೆತಡೆಗಳು ಬರಬೇಕು, ಮುಖ್ಯವಾಗಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ, ರೈಟ್? ಆರೋಗ್ಯದ ವಿಚಾರ ಇರ್ಬೋದು ಅಲ್ವಾ, ಬ್ರೀತಿಂಗ್ ಪ್ರಾಬ್ಲಮ್ ನಿಮಗೆ ಬರ್ತಾ ಉಂಟು ಅಂದರೆ ಅದರಲ್ಲೂ ಕೂಡ ರಿಲೀಫ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಡಹುಟ್ಟಿದವ್ರ ಜೊತೆ ಕೂಡ ಮನಸ್ತಾಪೊಂಡು ಅದು ರಿಲೀಫ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನಿಮಗೆ ತೊಂದರೆ ಅದು ರಿಲೀಫ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಕಾರ್ಯಕ್ಷೇತ್ರ ಏನು ಉನ್ನತ ಮಟ್ಟ ಬೇಕೋ ಅದು ನಿಮಗೆ ಸಕ್ಸಸ್ ಆಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಅಲ್ವಾ, ಯಾರಿಗೆ ಕೆಲಸ ಸಿಗಲಿಲ್ಲ ಅವ್ರಿಗೆ ಕೆಲಸನೂ ಸಿಗುತ್ತೆ, ಅರ್ಥ ಆಗುತ್ತೆ ನಿಮಗೆ? ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತುಂಬ ಒಳ್ಳೆ ಐಡಿಯಾ ತಾನೇ, ತುಂಬ ಒಳ್ಳೆಯ ಒಂದು ಕ್ಯಾಲ್ಕುಲೇಷನ್ ತಾನೇ, ತುಂಬ ಚೆನ್ನಾಗಿ ಇದು ವರ್ಕ್ ಆಗುವಂಥದ್ದು. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ, ಯಾವ ರೀತಿ ಇದೆಲ್ಲ ಕೆಲಸ ಮಾಡುತ್ತೆ ಅಂತ ಅಲ್ವಾ. ಯಾರು ಬೇಕಾದರೂ ನೋಡಿ, ಕರ್ಕಾಟಕ ಲಗ್ನದಲ್ಲಿ ಮ್ಯಾಲಿಫಿಕ್ ಪ್ಲಾನೆಟ್ಸ್ನ ಒಂದು ಕಾಂಬಿನೇಷನ್ ಬಂದುಬಿಡ್ತು, 100% ಹೇಳ್ತೀನಿ, ನಿಮ್ಮ 32-39 ಏಜಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ, ರೈಟ್ ತಾನೇ? ಓಕೆನಾ, ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ. ಈ ಮೂಮೆಂಟಲ್ಲಿ ನೋಡಿ, ಈ ಮೂಮೆಂಟಲ್ಲಿ ಕರ್ಕಾಟಕ ಲಗ್ನದವರು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಬಯಸ್ತಾ ಇರ್ತಾರೆ ಅಲ್ವಾ. ಬೇಕಾದ್ರೆ ನೋಡಿ, ಹೌದಾ ಅಲ್ವಾ ಅಂತ ಅಲ್ವಾ. ಯಾವಾಗ ನಿಮಗೆಲ್ಲ ಅದು ನಿಮ್ಮ ಬುಧ ಕೆಲಸ ಮಾಡ್ತಾ ಇರಬೇಕು, ಬುಧ ಅಲ್ವಾ, 32 ಏಜ್ ಆಯಿತು ಅಂದರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಹೋಗಬೇಕಂತ ನೀವಂತೂ ಪ್ರಯತ್ನ ಮಾಡ್ತಾ ಇದ್ದೀರಾ, ಹಣಕಾಸು ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀರಾ. ಆನಂತರ ಏನಾದರೂ ಶಾರ್ಟ್ಕಟ್ ದಾರಿಯನ್ನು ಹುಡುಕ್ತೀರಾ, ಕಾರ್ಯಕ್ಷೇತ್ರದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಬೇಕಾಗಿ ಯಾರಾದರೂ ಅಧಿಕಾರಿಗಳಿರ್ತಾರೆ, ಇನ್ಯಾರು ಇರ್ತಾರೆ, ಅವರಿಗೆ ಹೋಗಿ ಏನಾದರೂ ಹೇಳೋದು, ರಿಷ್ವತ್ತು ಕೊಡೋದು, ಇಂಥದ್ದೆಲ್ಲ ಮಾಡಲಿಕ್ಕೆ ಕೂಡ ನೀವು ಪ್ರಯತ್ನಂತೂ ಮಾಡಿಯೇ ಮಾಡ್ತೀರಾ. ಕರ್ಕಾಟಕ ಲಗ್ನದವ್ರು ಬೇಕಾದರೆ ನೋಡ್ಕೊಳ್ಳಿ, ಈ ಮೂಮೆಂಟಲ್ಲಿ ಇದು ಘಟನೆ ಘಟಿಸ್ತದೆ, ರೈಟ್ ತಾನೇ? ಅಥವಾ ನಿಮಗೆ ಅಲ್ಲಿ ಬುಧ ದಶೆ ಬಂತು, ಬುಧ ಭಕ್ತಿ ಬುಧ ಅಂತಾರ, ಅಂಥವ್ರು ಕೂಡ ಈ ಪ್ರಯತ್ನವನ್ನು
ಮಾಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂದರೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ನಮ್ಮ ಸಿಂಹ ಲಗ್ನ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೋಡಿ. ಸಿಂಹ ಕರ್ಕಾಟಕ ಲಗ್ನದವರು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ನಿಮ್ಮ ಲಗ್ನ ಯಾವುದು, ಅದು ಯಾವ ರೀತಿ ಕೆಲಸ ಮಾಡ್ತಾ ಉಂಟು, ನಾನು ಹೇಳಿದ ಪ್ರಿಡಿಕ್ಷನ್ಸ್ ಉಂಟಾ, ಒಂದು ವೇಳೆ ನಿಮ್ಮ ರಾಶಿ ಸ್ಟ್ರಾಂಗ್ ಆಗಿದ್ರೆ ಅಲ್ಲಿಂದ ಕೂಡ ಕೆಲಸ ಮಾಡ್ತದೆ. ಲಗ್ನ ಅಂತೂ 100% ಕೆಲಸ ಮಾಡ್ತದೆ, ರೈಟ್ ತಾನೆ? ಲಗ್ನದಿಂದ 100% ಇರ್ತದೆ, ರಾಶಿ ಸ್ಟ್ರಾಂಗ್ ಆಗಿದ್ರೆ ರಾಶಿಯಿಂದ ಕೂಡ ಇರ್ತದೆ. ಕೆಲವೊಮ್ಮೆ ಲಗ್ನ ವೀಕ್ ಆದಾಗ ರಾಶಿಯಿಂದ ನೋಡಬೇಕಾಗುತ್ತೆ. ಈಗ ಲಗ್ನ ಹೇಗೆ ವೀಕ್ ಆಗುತ್ತೆ, ಲಗ್ನದ ಡಿಗ್ರಿ ಬಂದು 5 ಡಿಗ್ರಿ 4 ಡಿಗ್ರಿ 3 ಡಿಗ್ರಿ ಇದ್ದಾಗ ಸ್ವಲ್ಪ ವೀಕ್ ಆಯ್ತದು ಅಲ್ವಾ? ಅನಂತರ ಲಗ್ನದ ಡಿಗ್ರಿ ಬಂದು 27, 28, 29 ಡಿಗ್ರಿ ಬಂದಾಗ ಕೂಡ ಅದು ವೀಕ್ ಆಯ್ತು. ಈಗ ಓಕೆ, ಆಗ ನಿಮಗೆ ರಾಶಿ ಚಕ್ರಕ್ಕೆ ಹೋಗಬೇಕಾಗಿದ್ದು ಅಥವಾ ಅದರ ಹಿಂದಿನ ಮನೆ ಮುಂದಿನ ಮನೆಯನ್ನು ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಪ್ರಿಡಿಕ್ಷನ್ ಮಾಡುವಂಥ ಮೂಮೆಂಟಲ್ಲಿ, ಓಕೆನಾ? ಹಾಗಾದರೆ ಕರ್ಕಾಟಕ ಲಗ್ನದವರಿಗೆ ಈ ಒಂದು 30 ರಿಂದ 39 ಸಿರೀಸ್ ಏನುಂಟು ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಏನಾದರೂ ಒಂದು ತೊಂದರೆಗಳನ್ನು ಕ್ರಿಯೇಟ್ ಮಾಡಿ, ನಾನು ಹೇಳಿದಂತಹ ಆ ಒಂದು ಸುಲಭ ರೀತಿಯ ಟೆಕ್ನಿಕ್ಸನ್ನು, ಆ ರೆಮಿಡೀಸನ್ನು ನೀವೇನಾದರೂ ಫಾಲೋ ಮಾಡಿದಾಗ ನೋಡಿ, ಅದು ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗುವವರಿಗೆ ಅಂತ ಹೇಳಿದೆ. ಇನ್ನು ಯಾರಾದರೂ ಸಣ್ಣ ಮಕ್ಕಳು ಹಾಸ್ಪಿಟಲ್ಗೆ ಭರ್ತಿಯಾಗಿದ್ದಾರೆ, ಅವರ ಟ್ರೀಟ್ಮೆಂಟನ್ನು ಯಾರಿಗೂ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅದಕ್ಕೆ ತೊಂದರೆ ಅನುಭವಿಸ್ತಾ ಇದ್ದಾರೆ, ಅಥವಾ ನಿಮಗೇನೆ ನಿಮ್ಮ ಅಕ್ಕಪಕ್ಕದ ಮನೆಯವರೇ ಇರ್ಬೋದು ಯಾರಾದರೂ ಕೂಡ ಸಣ್ಣ ಮಕ್ಕಳು ಹಾಸ್ಪಿಟಲೈಸ್ ಆಗಿದ್ದಾರೆ, ದಯವಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ನಿಮ್ಮ ಹಣದಿಂದ ಕೊಡಿಸಿ, ಪೂರ್ತಿ ಕೊಡಿಸಬೇಡಿ. ಸ್ವಲ್ಪ ಆದರೂ ನಿಮ್ಮಿಂದ ಆ ಒಂದು ಹಣವನ್ನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದರ ಮುಖಾಂತರ ಕೂಡ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ 30 ರಿಂದ 39 ಬರತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗಲು ಸ್ಟಾರ್ಟ್ ಆಗ್ತವೆ, ರೈಟ್ ತಾನೆ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರ? ನಾನು ಮೀರಾ ಅಂತ, ಮಂಗಳೂರಿನಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಒಂದು ಮನೆ ನೋಡಿದ್ದೇವೆ ಫ್ಲಾಟ್ ಅಲ್ಲಿ, ಅದು ಆಗ್ತದೆ ಇಲ್ವಾ ಅಂತ ಕೇಳಬೇಕು. ಅದಕ್ಕೆ ಯಾರಾದರೂ ವಾಸ್ತವಜ್ಞನ ಕರ್ಕೊಂಡು ಹೋಗಿ ಅದನ್ನು ತೋರಿಸಿ ತಾಯಿ, ಅದು ಇಲ್ಲಿ ಕೇಳಬೇಡಿ, ಯಾಕಂದರೆ ಅದು ರಿಸ್ಕ್ ತಾನೇ ಯಾವತ್ತಿದ್ರು ಕೂಡ, ಓಕೆನಾ? ಈಗ ನನ್ನಲ್ಲಿ ಕೇಳ್ಬೋದು, ನಾನು ಒಳ್ಳೆಯದು ಕೆಟ್ಟದ್ದು ಹೇಳ್ಬೋದು, ವಿಷಯ ಬೇರೆ. ಬಟ್ ಅಲ್ಲಿ ಪ್ರತ್ಯಕ್ಷವಾಗಿ ನೋಡೋದಕ್ಕೂ, ನಾನಿಲ್ಲಿ ನೋಡಿ ಹೇಳೋದಕ್ಕೂ ವ್ಯತ್ಯಾಸ ಉಂಟಮ್ಮ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ದಯವಿಟ್ಟು ಆ ಮನೆಯನ್ನು ಯಾರಾದರೂ ವಾಸ್ತುತಜ್ಞರಿಗೆ ತೋರಿಸಿ ಅದರ ಮುಖಾಂತರ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಬಟ್ ಇಷ್ಟಂತೂ ಹೇಳ್ತೀನಮ್ಮ, ಎಲ್ಲಿ ಮನೆ ನೋಡಿದ್ದೀರಾ ಆ ಮನೆಯಲ್ಲಿ ವಾಯುವ್ಯದ ಭಾಗದಲ್ಲಿ ಟಾಯ್ಲೆಟ್ ಬಂದಿರಬೇಕಮ್ಮ, ಅಥವಾ ವಾಯುವ್ಯದ ಭಾಗ ಸರಿ ಇಲ್ಲ ಅಂತ ಉಂಟಮ್ಮ. ಸೊ ಇದನ್ನು ಒಂದು ಪರಿಗಣಿಸಿಮ್ಮ, ನಂತರ ವಾಸ್ತುತಜ್ಞರಿಗೆ ತೋರಿಸಿ ನೀವು ಡಿಸಿಷನ್ ತಗೊಳ್ಳಿಮ್ಮ. ತುಂಬ ಚೆನ್ನಾಗಿರುತ್ತಮ್ಮ ತಾಯಿ, ರೈಟಾ? ರೈಟ್ ಅಮ್ಮ, ಒಳ್ಳೇದಾಗಲಿ, ನಿಮ್ಮ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ? ಇದೆಲ್ಲ ರಿಸ್ಕ್ ತಾನೇ ಎಷ್ಟಾದರೂ ಕೂಡ, ಸುಲಭ ಅಂತೂ ಖಂಡಿತ ಅಲ್ಲ, ರೈಟ್ ತಾನೆ? ಪ್ರಶ್ನಾಗಾಲದಲ್ಲಿ ವಾಯು ಭಾಗ ಅಲ್ಲಿ ಟಾಯ್ಲೆಟ್ ಬಂದಿರಬೇಕು ಅಥವಾ ಅಲ್ಲಿ ತೊಂದರೆ ಇರಬೇಕು ಅಂತ ಇಂಡಿಕೇಶನ್ ಬಂದಿದೆ. ಸೊ ಅದನ್ನು ಚೆಕ್ ಮಾಡಿ ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ, ಓಕೆ? ಗೊತ್ತಾಯ್ತು. ಹಾಗಾದರೆ ಕರ್ಕಾಟಕ ಲಗ್ನದವರಿಗೆ 32, 39 ಎ ಸೀರೀಸಲ್ಲಿ ಏನಪ್ಪ ಮಾಡಬೇಕು ತಕ್ಕ ಮಟ್ಟಿಗೆ ಗೊತ್ತಾಯಿತು ಅಂತ ಹೇಳಿದ್ರು. ಸೊ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಯಾವ ರೀತಿ ರಿಸಲ್ಟನ್ನು ನಿಮಗೆ ಅದು ಕೊಡಬಲ್ಲದು, ರೈಟಾ? ಓಕೆ, ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬೇಡ 42, 49, ರೈಟಾ? 40 ರಿಂದ 49 ಮನೆ ಕಟ್ಟುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಮನೆ ಮಾಡ್ತೀರಾ, ಏನಾದರೂ ಕೂಡ ಸರ್ಕಸ್ ಮಾಡಿಯಾದರೂ ಮನೆ ಮಾಡಿಯೇ ಮಾಡ್ತೀರಾ ಅಂತ ಒಂದು ಪರಿಸ್ಥಿತಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಇದೇ ಸಂದರ್ಭ 42, 49 ಏಜ್ ಸೀರೀಸ್ ಬಂದಾಗ ನಿಮ್ಮ ಮನೆ ವಿಚಾರ, ಮದುವೆ ವಿಚಾರ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್ ತಾನೇ? ನಿಮಗೆ ಮದುವೆ ಅಂತೂ 30 ಸೀರೀಸಲ್ಲಿ ಮದುವೆ ಆಗುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿರ್ತದೆ, ಮದುವೆ ಅಂತೂ ಆಗಿರ್ತೀರ ನೀವು. ಆ 40 ಸೀರೀಸಲ್ಲಿ ಅಲ್ವಾ, 39 ಕಳೆದು 40 ಬಂತು, 42, 49 ಬಂತು. ಆ ಮೂಮೆಂಟಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಮನೆ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ. ಮನೆ ವಿಚಾರ, ಜಾಗದ ವಿಚಾರ, ಯಾವುದೇ ಸಂಬಂಧಪಟ್ಟಿದೆ ವಾಹನದ ವಿಚಾರ, ಇದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್ ತಾನೆ? ಅದೇ ಸಂದರ್ಭದಲ್ಲಿ ನಿಮಗೆ ಅಂಥ ಮೆಂಟಾಲಿಟಿ ಬರುತ್ತೆ, ವ್ಯವಹಾರ ಮಾಡಬೇಕಂತ, ಏನಾದರೂ ಬಿಸ್ನೆಸ್ ಮಾಡಬೇಕು, ವ್ಯವಹಾರ ಮಾಡಬೇಕು, ಅದರಲ್ಲಿ ಹೋಗಲಿಕ್ಕೆ ನೀವು ಸ್ಟಾರ್ಟ್ ಮಾಡಿಬಿಡ್ತೀರಾ. ಓಕೆ, ನೆನ್ಪಿಟ್ಕೊಳ್ಳಿ, 40 ರಿಂದ 49 ಪೀರಿಯಡ್ ನಿಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಅದು ರಿಸಲ್ಟ್ ಕೊಡಬೇಕಾದ್ರೆ ನಿಮ್ಮ ಲಗ್ನ ಬಹಳ ಚೆನ್ನಾಗಿರಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಲಗ್ನದಲ್ಲಿ ಎಲ್ಲೋ ಒಂದು ಕಡೆ ಶನಿ ಮಹಾರಾಜ ಬಂದುಬಿಟ್ಟ, ಕುಜ ರಾಹು ಬಂದುಬಿಟ್ಟ, ಕೇತು ಬಂದುಬಿಟ್ಟ, ಕುಜ ರಾಹು ಸಂಧಿ ಬಂದುಬಿಡ್ತು, ಶನಿ ರಾಹು ಶನಿ ಮತ್ತು ಕುಜನ ಕಾಂಬಿನೇಷನ್ ಬಂದುಬಿಡ್ತು, ಅಥವಾ ಸೂರ್ಯ ಮತ್ತು ಕೇತುವಿನ ಕಾಂಬಿನೇಷನ್ ಬಂದುಬಿಡ್ತು, ಸೂರ್ಯ ಮತ್ತು ರಾಹುವಿನ ಕಾಂಬಿನೇಷನ್ ಬಂದುಬಿಡ್ತು, ಡೆಫಿನೆಟಾಗಿ ಹೇಳ್ತೀನಿ ನಿಮ್ಮ ಒಂದು 40 ಸಿರೀಸ್ ಏನುಂಟು ಅದು ತೊಂದರೆ ಕೊಡುವಂಥದ್ದು, ನಿಮಗೆ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು ಆ ಸಂದರ್ಭದಲ್ಲಿ. ಇಲ್ಲಾಂದರೆ ಏನಾಗುತ್ತೆ, ಇಲ್ಲಾಂದರೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿ ಸೂರ್ಯ ಬಂದುಬಿಟ್ಟ, ಕುಜ ಬಂದುಬಿಟ್ಟ, ಬುಧ ಬಂದುಬಿಟ್ಟ, ಶುಕ್ರ ಬಂದುಬಿಟ್ಟ, ಚಂದ್ರ ಬಂದುಬಿಟ್ಟ, ಗುರು ಬಂದುಬಿಟ್ಟ, ಇಸ್ ದ ಮೋಸ್ಟ್ ಫೇವರಬಲ್ ಪೀರಿಯಡ್ ನಿಮಗೆ, ಪರವಾಗಿಲ್ಲ. 42, 49 ಎಂಜಾಯ್ ಮಾಡ್ತೀರಾ ನೀವು, ಮನೆ ಮಾಡುವಂಥ ಯೋಗ, ಜಾಗ ತಗೊಳ್ಳುವಂಥ ಯೋಗ, ಆನಂತರ ನೀವು ಒಂದು ವಾಹನ ತಗೊಳ್ಳುವಂಥ ಯೋಗ, ವಾಹನ ಕೂಡ ತುಂಬ ಹೈ ಲೆವೆಲಲ್ಲಿರುವಂಥದ್ದು, ಹೈಫೈ ಆಗಿರುವಂಥದ್ದು, ಮನೆ ಕೂಡ ತುಂಬಾ ಲಕ್ಸುರಿ ಆಗಿರುವಂಥದ್ದು. ಮನೆ ಯಾವತ್ತೂ ಲಕ್ಸುರಿ ಆಗಿರುವಂಥದ್ದೇ ಬಯಸ, ಯಾಕಂದರೆ ನಿಮಗೆ ಮನೆ ವಿಚಾರದಲ್ಲಿ ಕರ್ಕಾಟಕ ಲಗ್ನದವರಿಗೆ ಸಮಾಧಾನ ಅಂತೂ ಇರುವುದಿಲ್ಲ ಅಲ್ವಾ? ಒಂದು ಮನೆ ಮಾಡ್ತಾರೆ, ಎಲ್ಲ ಇಂಟೀರಿಯರ್ ಚೆನ್ನಾಗೇ ಮಾಡಿರ್ತಾರೆ, ಬಟ್ ಯಾರೋ ಬಂದು ಏನಾದರೂ ಹೇಳಿದರೆ ಸಾಕು, ಅದನ್ನು ಚೇಂಜ್ ಮಾಡಲಿಕ್ಕೆ ನೋಡ್ತಾರೆ, ಮತ್ತು ಇನ್ನೇನೋ ಸೇರಿಸಲಿಕ್ಕೆ ನೋಡ್ತಾರೆ, ಮನೆಯನ್ನು ಮಾರಲಿಕ್ಕೆ ನೋಡ್ತಾರೆ, ಮತ್ತು ಬೇರೆ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮನೆ ವಿಚಾರದಲ್ಲಿ ಸಮಾಧಾನ ಅಂತೂ ಇರುವುದಿಲ್ಲ. ಒಮ್ಮೆ ಮನೆ ಕಟ್ತಾರೆ, ಎಲ್ಲ ಓಕೆ, ಅದಾದ ನಂತರ ಹೇ
ಆ ರೀತಿ ಕಟ್ಟಬೇಕಿತ್ತಪ್ಪ, ಇದು ಆಗಲಿಲ್ಲ ಅಲ್ವಾ. ಅವರ ಮನೆ ನೋಡಿ ಎಷ್ಟು ಚೆನ್ನಾಗಿದೆ, ಆ ರೀತಿ ನಾವು ಕಟ್ಟಿದರೆ ಚೆನ್ನಾಗಿರುತ್ತೆ. ಆಗ ಈ ಮನೆಯನ್ನು ಮಾರಲಿಕ್ಕೆ ನೋಡ್ತೀರ ನೋಡಿ. ಇದು ಕರ್ಕಾಟಕ ಲಗ್ನದವರಿಗೆ ಇದೆಲ್ಲ ಒಂದು ಅಭ್ಯಾಸ ಉಂಟಾ ಇಲ್ವಾ ಅಂತ ನೋಡಿ ಅಲ್ವಾ. ಇದೆಲ್ಲ ಅಭ್ಯಾಸ ಉಂಟಾ ಇಲ್ವಾ, ಇದೆಲ್ಲ ತೊಂದರೆಗಳು ಉಂಟಾ ಇಲ್ವಾ, ಅಥವಾ ಇದೆಲ್ಲ ನಿಮಗೆ ಫ್ಲಕ್ಚುಯೇಷನ್ ಉಂಟಾ ಇಲ್ವಾ ಅಂತ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಮ್ಮ ಕರ್ಕಾಟಕ ಲಗ್ನದವರು ವಿಶೇಷ ರೀತಿಯಲ್ಲಿ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಕೆನಾ? ಹಾಗಾದರೆ ಮನೆ ವಿಚಾರ ಸ್ಟೆಬಿಲಿಟಿ ಬರಬೇಕಾದ್ರೆ ಲಗ್ನದಲ್ಲಿ ಒಳ್ಳೆ ಪ್ಲಾನೆಟ್ಸ್ ಅಂತೂ ಇರಬೇಕಪ್ಪ ಲಗ್ನದಲ್ಲಿ. ಅಥವಾ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಇರಬಾರ್ದಲ್ಲಿ. ಮ್ಯಾಲಿಫಿಕ್ಸ್ ಯಾವುದು? ನಿಮ್ಮ ಶನಿ, ರಾಹು, ಕೇತು, ರೈತನ. ಈ ಮೂರು ಪ್ಲಾನೆಟ್ಸ್ ಬಿಟ್ಟು ಬೇರೆ ಯಾವುದೇ ಪ್ಲಾನೆಟ್ಸ್ ಇದ್ದರೂ ಕೂಡ 40-49 ಸಿರೀಸ್ ಏನು ಅದು ಬಹಳ ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಖಂಡಿತ ಕೊಟ್ಟೇ ಕೊಡ್ತಾರೆ. ರೈತನಿಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. 42-49 ಏಜ್ ಸಿರೀಸಲ್ಲಿ ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ. ಬಟ್ ಮನೆ ಮಾಡೋದು, ಮಾರೋದು, ಮನೆಯನ್ನು ರಿಪೇರಿ ಮಾಡೋದು, ಮನೆಗೆ ಏನಾದರೂ ಸೇರಿಸೋದು, ಈ ರೀತಿ ಹಲವಾರು ಥರದ ಬದಲಾವಣೆಗಳನ್ನು ನೀವು ಮಾಡಲಿಕ್ಕೆ ಅಂತೂ ನೋಡಿಯೇ ನೋಡ್ತೀರಾ. ಮನೆಯೆಲ್ಲ ನಿಮ್ಮ ಒಂದು ಸೆಲ್ಫ್ ಗಟ್ಸ್ನಿಂದ ಮಾಡ್ತೀರ, ಅಂದರೆ ನೀವು ಓನಾಗಿ ನಿಂತ್ಕೊಂಡು ಮಾಡ್ತೀರಾ ಅಥವಾ ಬೇರೆ ಯಾರ ಸಹಾಯ ನಿಮಗೆ ಬೇಕಾಗಿಲ್ಲ ಅಂತ ಅನ್ನಿಸ್ತದೆ. ಸೊ ಓನಾಗಿ ಇದ್ಕೊಂಡು ಮಾಡ್ತೀರಾ, ಅಥವಾ ನಿಮಗೆ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಬಂದಾಗ ಅದರ ಮುಖಾಂತರ ಮಾಡ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಸಹಾಯವನ್ನು ಪಡ್ಕೊಂಡು ಮಾಡ್ಬೋದು. ನೀವು ತುಂಬ ಚೆನ್ನಾಗಿದ್ದು ವರ್ಕ್ ಅಂತೂ ಆಗೇ ಆಗುತ್ತೆ. ಬಟ್ ಒಂದು ಮನೆಯನ್ನು ಸ್ಟಿಕ್ ಆನ್ ಮಾಡಿ, ಒಂದು ಮನೆಗೇನೆ ಸ್ಟಿಕ್ ಆನ್ ಆಗಿರಿ. ಓಕೆ, ಒಂದು ಮನೆ ಮಾಡಿದರೆ ಅದನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ಬಿಡಿ, ಹಾಗೇನೇ ಇದ್ಬಿಡಿ. ಆಗ ಬಹಳ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂದರೆ ಬಹಳ ಚೆನ್ನಾಗಿದ್ದು ವರ್ಕ್ ಆಗಿದೆ, ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ರೈಟ್ ತಾನೇ? ಓಕೆನಾ? ಹಾಗಾದರೆ ನಿಮ್ಮ ಒಂದು ಮನೆ ವಿಚಾರ, ಜಾಗದ ವಿಚಾರ, ತಾಯಿ ವಿಚಾರ, ಕೆಲವೊಮ್ಮೆ ಎಜುಕೇಷನ್ ವಿಚಾರ, ಇನ್ನು ನಿಮ್ಮ ನ್ಯೂಟ್ರಿಷನ್ನ ವಿಚಾರ, ಆನಂತರ ನಿಮ್ಮ ಸುಖದ ವಿಚಾರ, ವಾಹನದ ವಿಚಾರ, ಇದೆಲ್ಲವೂ ಕೂಡ ಸರಿಯಾಗಬೇಕು ನಿಮಗೆ. ಹಾಗಾದರೆ ನೀವೇನು ಏನಪ್ಪ ಮಾಡಬೇಕಾದ್ರೆ ನೀವೇನು ಮಾಡಿ, ನಿಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕಷ್ಟೇ, ಬೇರೆ ಏನು ರೆಮಿಡೀಸ್ ಅದಕ್ಕೆ ಆಗೋದಿಲ್ಲ. ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿಯನ್ನು ಸ್ವಲ್ಪ ತಿರುಗಲಿಕ್ಕೆ ಕರ್ಕೊಂಡೋಗಿ, ಮಾರ್ಕೆಟ್ಗೆ ಕರ್ಕೊಂಡೋಗಿ. ಅವ್ರಿಗೆ ಏನಾದರೂ ಫುಡ್ ಬೇಕು, ವಿಶೇಷ ರೀತಿಯ ಫುಡ್ ಬೇಕು, ಅಥವಾ ಸಶಕ್ತ ಫುಡ್ ಬೇಕು, ಸಶಕ್ತ ರೀತಿಯ ಆಹಾರ ಬೇಕು ಅವ್ರಿಗೆ, ನಿಮ್ಮ ತಾಯಿಗೆ ಅದನ್ನು ಪ್ರೊವೈಡ್ ಮಾಡಿ ಅಂತ ಹೇಳ್ತಾರೆ. ನೋಡಿ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. 100% ಅದು ಕೆಲಸ ಮಾಡಿ ಸ್ಟಾರ್ಟ್ ಆಗುತ್ತೆ. ಅಥವಾ ನಿಮ್ಮ ಒಡಹುಟ್ಟಿದವರ ಕುಟುಂಬಕ್ಕೆ ಸಹಾಯ ಮಾಡಿ ಅಂತ, ನಿಮ್ಮ ಒಡಹುಟ್ಟಿದವರು ಯಾರಿದ್ದಾರೆ ಅವರ ಕುಟುಂಬಕ್ಕೆ ಸಹಾಯ ಮಾಡಿ. ಅದು ಕೂಡ ಅಲ್ಟಿಮೇಟ್ ಆದಂಥ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅಥವಾ ನಿಮ್ಮ ತಂದೆಯ ಆರೋಗ್ಯದ ವಿಚಾರದಲ್ಲಿ ಏನು ಸಮಸ್ಯೆ ಉಂಟೋ ಅದಕ್ಕೆ ಸಂಬಂಧಪಟ್ಟಂತೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ. ಅವ್ರಿಗೆ ಮದ್ದನ್ನು ತಂದುಕೊಡಿ, ಹಾಸ್ಪಿಟಲ್ಗೆ ಕರ್ಕೊಂಡೋಗಿ, ಅವ್ರ ಜೊತೆಗೆ ಚೆನ್ನಾಗಿರಲಿಕ್ಕೆ ಪ್ರಯತ್ನ ಮಾಡಿ, ಅವ್ರನ್ನ ಪ್ರೀತಿ ಮಾಡಿ. ಆಗ ಕೂಡ ಏನಾಗುತ್ತೆ, ನಿಮಗೆ ಮನೆ ವಿಚಾರ, ಜಾಗದ ವಿಚಾರ, ವಾಹನದ ವಿಚಾರ, ಏನೆಲ್ಲ ಅಬ್ಸ್ಟಕಲ್ಸ್ ಕ್ರಿಯೇಟ್ ಆಗಿದೆ, ಅಡೆತಡೆಗಳು ಬಂದಿವೆ, ಎಲ್ಲೊಂದು ಕಡೆ ಸ್ಟ್ರಕ್ ಆಗಿಬಿಟ್ಟಿದ್ದೀರಾ, ಅದೆಲ್ಲ ರಿಲೀಫ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ರೈಟ್ ತಾನೇ? ನೋಡಿ, ಯಾವತ್ತೂ ನೆನ್ಪಿಟ್ಕೊಳ್ಳಿ ನಾನು ಹೇಳೋದನ್ನು, ಯಾಕಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇಟ್ಟುಕೊಂಡು ಮಾತಾಡ್ತೀನಿ, ನಿನ್ನ ಸುಮ್ಮನೆ ಅಂತೂ ಮಾತಾಡಲ್ಲ. ನೀವೇನೇ ಒಂದು ಕೆಲಸ ಮಾಡಿದರೂ ಕೂಡ, ಏನೇ ಒಂದು ಕೆಲಸ ಒಳ್ಳೇದು ಮಾಡಿದರೆ ಕೆಟ್ಟದ್ದು ಮಾಡಿದ್ರೆ ಗೊತ್ತಿಲ್ಲ, ಅದಕ್ಕೆ ಒಂದು ಭಾವ ಅಂತೂ ಆಕ್ಟಿವೇಟ್ ಆಗುತ್ತೆ. ಒಳ್ಳೇದು ಮಾಡಿದರೆ ಒಳ್ಳೆ ರಿಸಲ್ಟ್, ಕೆಟ್ಟದ್ದು ಮಾಡಿದರೆ ಕೆಟ್ಟ ರಿಸಲ್ಟ್, ಅದನ್ನಂತೂ ಬರಲೇಬೇಕು. ನೀವು ಅದನ್ನು ಎಣಿಸ್ಬೇಡಿ, ನಾನು ಇವತ್ತು ಏನೋ ಒಂದು ಕೆಟ್ಟ ಕೆಲಸ ಮಾಡಿದ ಯಾರೂ ನೋಡಿಲ್ಲ, ಅದು ಸಾಧ್ಯವೇ ಇಲ್ಲ ಅಂತೇಳಿ. ಅದು ಆಗುವುದೇ ಇಲ್ಲ. ಈ ಪ್ರಕೃತಿಯಲ್ಲಿ ಎಲ್ಲ ಕೂಡ ಲೆಕ್ಕಾಚಾರ, ಅದಕ್ಕೆಲ್ಲ ಬುಧನಿಗೆ ಎಲ್ಲ ಲೆಕ್ಕಾಚಾರಗಳನ್ನು ಕೊಟ್ಟಿದ್ದಾರೆ ಅಲ್ವಾ. ಬುಧ ಕನ್ಯಾರಾಶಿಯಲ್ಲಿ ಬಹಳ ಸಿಸ್ಟಮೆಟಿಕ್ಕಾದ ಲೆಕ್ಕಾಚಾರವನ್ನು ಇಟ್ಕೊಂಡಿರ್ತಾನೆ. ಬುಧ ಅಂದ್ರೇನು? ಬುಧ ಅಂದರೆ ನಿಮ್ಮ ಪ್ರಕೃತಿ. ರೈಟ್ ತಾನೆ? ಅಲ್ಲಿ ಗ್ರೀನರಿ ಏನು ಉಂಟು ಅದೆಲ್ಲ ಕೂಡ ಬುಧನಿಗೆ ಸಂಬಂಧಪಟ್ಟು ಲೆಕ್ಕಾಚಾರ ಎಲ್ಲ ಪ್ರಕೃತಿ ಹತ್ತಿರ ಇರ್ತದೆ. ರೈಟ್? ಅದಕ್ಕೋಸ್ಕರ ನೀವೇನೇ ಒಂದು ಕೆಲಸ ಮಾಡಿದ್ರು ಕೂಡ, ನೀವು ಒಳ್ಳೇದು ಮಾಡ್ತೀರಾ, ಕೆಟ್ಟದ್ದು ಮಾಡ್ತೀರಾ, ರಿಸಲ್ಟ್ ಅಂದು ಬಂದೇ ಬರ. ಅದಕ್ಕೆ ಒಳ್ಳೇದನ್ನೇ ಮಾಡಬೇಕು ತಾನೇ? ಓಕೆ, ಏನೇ ಇದ್ದರೂ ಕೂಡ ಕೆಲವೊಮ್ಮೆ ತಪ್ಪಾಗ್ಬೋದು, ವಿಷಯ ಬೇರೆ. ಬಟ್ ಆದರೂ ಕೂಡ ಮ್ಯಾಕ್ಸಿಮಮ್ ನೀವು ಎಣಿಸ್ಕೊಳ್ಬೇಕು ತಾನೇ, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ನನ್ನಿಂದ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು. ಸೊ ನಾನು ಕ್ಲೆನ್ಸ್ ಮಾಡ್ಕೊಳ್ಬೇಕು, ಇದು ಗೊತ್ತಾಗಬೇಕು ತಾನೇ? ಲೋ, ಇದು ಗೊತ್ತಾದಾಗ ಲೈಫಲ್ಲಿ ಭಗವಂತ ನಿಮಗೆ ದಾರಿ ತೋರಿಸಿ ಕೊಟ್ಟೇ ಕೊಡ್ತಾನೆ, ಅದರಲ್ಲಿ ಪರವಾಗಿಲ್ಲ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ. ಹಾಂ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿದ್ರ? ಮೇಲಿಂದ ನಾನು ನಿರ್ಮಲ ಮಾತಾಡು. ನಿರ್ಮಲ ಮಗ ತಾಯಿ. ಯಾರು? ನನ್ನ. ಓಕೆ, ತುಂಬಾನೇ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು. ಫೋನ್ ಅದು ಫೋನ್ ಸರಿ ಇಲ್ವಾ, ಏನು ಅವ್ರು ಸರಿ ಇಲ್ವಾ, ಫೋನ್ ಸರಿ ಒಂದು ಕೂಡ ಗೊತ್ತಾಗೋದಿಲ್ಲ. ಓಕೆ, ನಿಮ್ಮ ಇರಲಿ. ಅದು ಏನು ಮಾಡೋಣ, ಎಲ್ಲೋ ಒಂದು ಕಡೆ ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಲ್ವಾ, ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಎಲ್ಲೋ ಒಂದು ಕಡೆ ನೀವೇನು ಮಾಡಬೇಕಾಗುತ್ತೆ, ಮನೆ ವಿಚಾರ, ಜಾಗದ ವಿಚಾರ, ಭೂಮಿ ವಿಚಾರ ಎಲ್ಲ ಸಮಸ್ಯೆ ಇದ್ದಾಗ ಡೆಫಿನೆಟಾಗಿ ಹೇಳ್ತೇನೆ ನಿಮಗೆ ಆ ಸಮಸ್ಯೆ ಬಂತು ಅಂತ ಇಟ್ಕೊಳ್ಳೋಣ. ಅಥವಾ ತಾಯಿ ಸೇವೆ ಮಾಡೋದು, ನಿಮ್ಮ ಒಡಹುಟ್ಟಿದವರ ಕುಟುಂಬಕ್ಕೆ ಸಹಾಯ ಮಾಡೋದು, ತಂದೆ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇದೆ ಅದು ಅವರಿಗೆ ಸಹಾಯ ಮಾಡೋದು, ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಕೆಲಸ ಮಾಡ್ತಾರಲ್ಲ, ನಿಮ್ಮ ಪಾರ್ಟ್ನರ್ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಕಾರ್ಯಕ್ಷೇತ್ರದಲ್ಲಿದ್ದಂಥ ಅಬ್ಸ್ಟಕಲ್ಸನ್ನು ದೂರ ಮಾಡಲಿಕ್ಕೆ ಅವರಿಗೆ ಬೇಕಾಗಿ ಸಹಾಯ ಮಾಡೋದು, ಅಥವಾ ತಾಯಿಗೇ ಸಹಾಯ ಮಾಡಿದರೆ ಅತ್ಯುತ್ತಮವಾದ ಫಲವನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯ ಅಂದು. 42-49 ಏಜ್ ಸಿರೀಸಲ್ಲಿ ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ, ಅದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ. ಅದು 42-49 ಬರಬೇಕಂತೇನಿಲ್ಲ, ಯಾವಾಗಿದ್ದರೂ ಕೂಡ ಇದು ಬಂದೇ ಬರ್ತದೆ ನಿಮಗೆ, ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಈಗ ನೋಡಿ, ಈಗ ನಮ್ಮ
ಯಾರಿಗೆ ಈ ಕರ್ಕಾಟಕ ಲಗ್ನದವ್ರಿಗೆ ವಿಶೇಷ ರೀತಿ ಹೇಳಬೇಕಾದ್ರೆ ಭೂಮಿ ವಿಚಾರ, ಮನೆ ವಿಚಾರ ಏನಾದರೂ ತೊಂದರೆಗೆ ಸಿಕ್ಕಾಕೊಂಡಿರ್ತದೆ, ಅಲ್ಲಿ ಎಲ್ಲೋ ಒಂದು ಕಡೆ ಏನು ವಾದ ವಿವಾದಗಳು ಅಥವಾ ಅಲ್ಲಿ ಪೇಪರ್ ವರ್ಕ್ ಪ್ರಾಬ್ಲಮ್ ಅಥವಾ ಅಲ್ಲಿ ಮೋಸ ಹೋಗಿರುವಂಥದ್ದು ಅಥವಾ ಅನ್ಸೆಸ್ಟ್ರಸ್ ಪ್ರಾಪರ್ಟಿ ಬರೋ ಅದಕ್ಕೋಸ್ಕರ ಫೈಟಿಂಗ್ ಇದೆಲ್ಲ ಈಗ ನಡೀತಾ ಇರ್ತದೆ. ಯಾರಿಗೆ ಕರ್ಕಾಟಕ ಲಗ್ನದವ್ರು ಬೇಕಾದರೆ ಚೆಕ್ ಮಾಡಿ ನೋಡಿ ಹೌದಾ ಅಲ್ವಾ ಅಂತ. ಅನ್ಸೆಸ್ಟ್ರಸ್ ಪ್ರಾಪರ್ಟಿ ಇದ್ದರೆ ಮಾತ್ರ, ಇಲ್ಲಾಂದರೆ ಪ್ರಾಪರ್ಟಿ ವಿಚಾರದಲ್ಲಿ ಏನಾದರೂ ತೊಂದರೆಗಳನ್ನು ಸಮಸ್ಯೆಗಳನ್ನು ಹಿರಿಯರ ಮುಖಾಂತರ ಅನುಭವಿಸ್ಲಿಕ್ಕೆ ಶುರು ಮಾಡಿಬಿಡ್ತೀರ ನೀವು. ಅಂಥ ಒಂದು ಪರಿಸ್ಥಿತಿ ಈ ಮೂಮೆಂಟಲ್ಲಿಂದು ಕ್ರಿಯೇಟ್ ಆಗಿರ್ತದಪ್ಪ. ಆನಂತರ ಅದಕ್ಕೆ ಕನೆಕ್ಷನ್ ಬರಬೇಕು. ಈಗ ಎಲ್ಲೊಂದು ಕಡೆ ಚಂದ್ರದೇಶ ನಡೀತಾ ಉಂಟು, ಚಂದ್ರಭುಕ್ತಿ ನಡೀತಾ ಉಂಟು, ಚಂದ್ರನ ಅಂತರ ನಡೀತಾ ಉಂಟು, ಅಥವಾ ರಾಹುದೇಶ ರಾಹುಭುಕ್ತಿ ರಾಹುವಿನ ಅಂತರ ನಡೀತಾ ಉಂಟು, 40 ಸಿರೀಸ್ ನಡೀತಾ ಉಂಟು ನಿಮಗೆ, ಅಥವಾ ನಿಮಗೆ 20 ಸಿರೀಸ್ ನಡೀತಾ ಉಂಟು, ಈ ಸಂದರ್ಭ ಇದೆಲ್ಲ ಪಕ್ಕಾ ನಿಮ್ಮ ಪಾಲಿಗೆ ಬಂದಿರ್ತದೆ. ರೈಟ್ ತಾನೇ? ಓಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ? ಗೊತ್ತಾಯಿತು. ನೆಕ್ಸ್ಟ್ ಬಂದ ಮೇಡ, ನಿಮಗೆ ಗೊತ್ತಾಯ್ತು ಇವರ ಒಂದು ಮನೆ ವಿಚಾರ, ಜಾಗದ ವಿಚಾರ, ವಾಹನದ ವಿಚಾರ ಇದೆಲ್ಲ ಹೇಗಪ್ಪ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು, ಯಾವ ರೀತಿ ಇದನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕಂತ ಅಲ್ವಾ, ಯಾವ ರೀತಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದು ಗೊತ್ತಾಯ್ತು ನಿಮಗೆ. ಸೊ ಓಕೆ, ಗೊತ್ತಾಯ್ತು. ನೆಕ್ಸ್ಟ್ ಬಂದ ಮೇಡ, ನಾವು 50-59 ಸಿರೀಸ್ ಇರ್ಬೋದು ಅಥವಾ ಬೇರೆ ವಿಚಾರ. ಓಕೆ, 50-59 ಬೇಕಾಗಿಲ್ಲ, ಯಾವತ್ತಿದ್ರು ಕೂಡ. ಈಗ ಇಲ್ಲ ಏನಾಗುತ್ತೆ, ಮಕ್ಕಳ ವಿಚಾರ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಮಕ್ಕಳ ವಿಚಾರ, ನಿಮ್ಮ ಸ್ನೇಹಿತರು, ಮಕ್ಕಳು, ಹೀಲಿಂಗ್ಸ್, ಆನಂತರ ನೀವೇನಾದರೂ ಕೆಲವರೆಲ್ಲ ಜೂಜಾಟ ಆಡ್ತಾರೆ, ಆ ಜೂಜಾಟ ಸ್ಪೆಕ್ಯುಲೇಷನ್ ಅದಕ್ಕೆ ಸಂಬಂಧಪಟ್ಟಿದೆ ಎಲ್ಲ ವಿಚಾರಗಳು ಕೂಡ ಇಲ್ಲೇನುಂಟು ಇನ್ಫ್ಲುಯೆನ್ಸ್ ಆಗಲಿ ಸ್ಟಾರ್ಟ್ ಆಗಿದೆ. ಆನಂತರ ನಿಮ್ಮ ತಂದೆಯ ಭಾಗ್ಯ, ತಾಯಿಯ ಕುಟುಂಬ, ಒಡ ಹುಟ್ಟಿದವರ ಪ್ರಯಾಣ, ಆನಂತರ ನಿಮ್ಮ ಮಕ್ಕಳು, ಮಕ್ಕಳ ವಿಚಾರ, ಮಕ್ಕಳ ಮದುವೆ ವಿಚಾರ ಇದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗಲಿ ಸ್ಟಾರ್ಟ್ ಆಗುತ್ತೆ. ರೈಟ್ ತಾನೆ? ಯಾವ ಹೊತ್ತಲ್ಲಿ ನಿಮಗೆ 50-59 ಇರ್ತದೆ, ಅದಕ್ಕಿಂತ ಮುಂಚೆ ಕೂಡ ಅದಕ್ಕೆ ಏಜ್ ಕನೆಕ್ಟ್ ಆದಾಗ ಅದು ಕೂಡ ಬಂದೇ ಬರ್ತದೆ ನಿಮಗೆ. ಆ ಮೂಮೆಂಟಲ್ಲಿ ಆ ತೊಂದರೆಗಳು ಅಥವಾ ಒಳ್ಳೆಯದು ಕೆಟ್ಟದ್ದು ಏನಾದರೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ರೈಟ್ ತಾನೆ? ಓಕೆ. ಸೊ ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ನೋಡಿ ಈ ಸಂದರ್ಭದಲ್ಲಿ ಹೊಟ್ಟೆ ನೋವಿನ ಸಮಸ್ಯೆ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ, ಹೊಟ್ಟೆಗೆ ಆಪರೇಷನ್ ಆಗುವಂಥದ್ದು ತುಂಬ ಜಾಸ್ತಿ ಇರುತ್ತೆ, ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಸ್ತ್ರೀಯರಿಗೆ, ಸ್ತ್ರೀಯರ ಯಾರು ಕರ್ಕಾಟಕ ಲಗ್ನದವರಿದ್ದರೆ ಅವರಿಗೆ ಈ ಒಂದು ಏಜ್ ಸೀರೀಸಲ್ಲಿ 50-59 ಏಜ್ ಸೀರೀಸ್ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು, ಗರ್ಭಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳು ವಿಶೇಷ ರೀತಿಯಲ್ಲಿ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತೇಳಿ ಬಹಳ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ಉಂಟು. ಅಥವಾ ಡಾಕ್ಟರ್ ಬಳಿಗೆ ಹೋಗಿ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿ, ಡಾಕ್ಟರ್ ಸಲಹೆಯನ್ನು ಪಾಲನೆ ಮಾಡಿ, ಡೆಫಿನೆಟಾಗಿ ಅದರಿಂದ ಏನು ಸಮಸ್ಯೆ ಬರಬೇಕೋ ಅದರಿಂದ ಮುಕ್ತರಾಗಿಬಿಡ್ತೀರ, ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ. ಮತ್ತೊಂದು ಏನಂದರೆ, ವಿಶೇಷ ರೀತಿಯಲ್ಲಿ ನಿಮ್ಮ ಸ್ನೇಹಿತರೆಲ್ಲ ಆ್ಯಕ್ಚುಲಿ ಹೇಗಪ್ಪ ಇರ್ತಾರೆ, ಅವರು ನಿಮ್ಮ ಹಣಕಾಸಿಗೆ ಡಿಪೆಂಡ್ ಆಗಿರ್ತಾರೆ. ನಿಮ್ಮ ಸ್ನೇಹಿತರು ಯಾರೇ ಬೇಕಾದ ಕರ್ಕಾಟಕ ಲಗ್ನದವರ ಸ್ನೇಹಿತರು ಯಾರೇ ಬೇಕಾದ್ರಿಲ್ಲ, ಅವರು ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟದೆ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಅಥವಾ ನಿಮ್ಮ ಮಾತಿಗೆ ಮರುಳಾಗಿ ಸ್ನೇಹವನ್ನು ಮಾಡ್ಕೊಂಡಿರ್ತಾರೆ ಹೊರತು ಬೇರೆ ಕಾರಣದಿಂದಲ್ಲ. ಓಕೆನಾ? ಬೇರೆ ಕಾರಣ ಇರುವುದಿಲ್ಲ ಅಲ್ಲಿ. ಓಕೆನಾ? ಅದಕ್ಕೋಸ್ಕರ ಇವತ್ತು ನಿಮ್ಮನ್ನು ಯಾರಾದರೂ ಪ್ರೀತಿ ಪ್ರೇಮ ಮಾಡ್ತಾರೆ ಅಂದರೆ ನಿಮ್ಮ ಹಣಕಾಸನ್ನು ನೋಡಿ ಪ್ರೀತಿ ಪ್ರೇಮ ಮಾಡ್ತಾರೆ, ಯಾತೋ ನಿಮ್ಮ ಕುಟುಂಬವನ್ನು ನೋಡಿ ಪ್ರೀತಿ ಪ್ರೇಮ ಮಾಡ್ತಾರೆ, ಯಾತೋ ನಿಮ್ಮ ಪರ್ಸನಾಲಿಟಿಯನ್ನು ನೋಡಿ ಪ್ರೀತಿ ಅಂದರೆ ಮುಖದ ಅಂದವನ್ನು ನೋಡಿ ಪ್ರೀತಿ ಪ್ರೇಮ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಕಾರಣಗಳು ಇರುವುದಿಲ್ಲ. ನಿಮ್ಮಲ್ಲಿ ಒಳ್ಳೆ ಗುಣ ಇದೆ ಪ್ರೀತಿ ಮಾಡೋಣ ಅದೆಲ್ಲ ಇರುವುದಿಲ್ಲ. ಒಟ್ಟಾರೆ ಅಪಿಯರೆನ್ಸ್ ಚೆನ್ನಾಗಿರಬೇಕು, ಯಾತೋ ಹಣಕಾಸು ಇರಬೇಕು, ಯಾತೋ ನಿಮ್ಮ ಕುಟುಂಬ ಚೆನ್ನಾಗಿರೋ ಅಂದರೆ ಮಾತ್ರ ನಿಮ್ಮಲ್ಲಿ ಪ್ರೀತಿ ಪ್ರೇಮ ಮಾಡ್ತಾರೆ. ಆನಂತರ ಈ ಕರ್ಕಾಟಕ ಲಗ್ನದವರ ಒಂದು ವಿಶೇಷತೆ ಏನಂದರೆ, ಇವರು ಪ್ರೀತಿ ಪ್ರೇಮವನ್ನು ಅಷ್ಟು ಸುಲಭದಲ್ಲಿ ಯಾರಿಗೂ ಬಿಟ್ಟು ಕೊಡೋದಿಲ್ಲ, ಹೇಳುವುದಿಲ್ಲ, ಅದನ್ನು ಬಹಳ ಹಿಡನ್ ಆಗಿ ಇಟ್ಕೊಂಡಿರ್ತಾರೆ, ಬಹಳ ಜತನದಿಂದ ಕಾಪಾಡಿಕೊಂಡು ಬಂದಿರ್ತಾರೆ. ಅಥವಾ ಅದೇನಾದರೂ ಡ್ರಾಪ್ ಆದರೂ ಬ್ರೇಕ್ ಆದರೂ ಕೂಡ ತನ್ನಿಂದಾನೇ ಅನುಭವಿಸ್ತಾನೆ ಇರ್ತಾರೆ ಹೊರತು ಬೇರೆಯವ್ರಿಗೆ ಹೇಳಲಿಕ್ಕಂತೂ ಹೋಗುವುದಿಲ್ಲ. ಅಂಥ ಒಂದು ಪೊಸಿಷನ್ ಇವರಲ್ಲಂತೂ ಖಂಡಿತ ಇದ್ದೇ ಇರ್ತದೆ. ಆನಂತರ ವಿದ್ಯೆ ವಿಚಾರ ಬಂದಾಗ ಇವರು ಬಹಳಷ್ಟು ರಹಸ್ಯ ವಿದ್ಯೆಗಳನ್ನು ಕಲಿಯುವಂಥ ಯೋಗ ಭಾಗ್ಯ ಇವರು ಪಾಲಿಗಂತೂ 100% ಇದ್ದೇ ಇರ್ತದೆ. ಬಹಳ ರಹಸ್ಯಮಯವಾದ ವಿದ್ಯೆಗಳನ್ನು ಕಲಿತಾರೆ, ಡೆಪ್ತಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಿಸರ್ಚ್ ಮೈಂಡ್ ಇರ್ತದೆ, ಅದೆಲ್ಲ ಮಾಡಿಯೇ ಮಾಡ್ತಾರೆ, ಅದೆಲ್ಲ ಒಳ್ಳೆಯ ಲಕ್ಷಣ ಅಂತ ಹೇಳಿದ್ರೆ ಪರವಾಗಿಲ್ಲ. ಇನ್ನು ಪ್ರೀತಿ ಪ್ರೇಮದಲ್ಲಿ ದೋಖ ತಿನ್ನುವುದು, ಪ್ರೀತಿ ಪ್ರೇಮದಲ್ಲಿ ಇನ್ಸಲ್ಟ್ ಆಗುವುದು, ಪ್ರೀತಿ ಪ್ರೇಮದಲ್ಲಿ ಯಾರೋ ಮೋಸ ಮಾಡಿ ಹೋಗುವುದು ಇದೆಲ್ಲ ಸಾಮಾನ್ಯವಾಗಿ ಇದ್ದೇ ಇರುವಂಥದ್ದು. ಅದಕ್ಕೋಸ್ಕರ ಕರ್ಕಾಟಕಲ್ಲಿ ಪ್ರೀತಿ ಪ್ರೇಮ ಮಾಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ, ಒಬ್ಬ ಸ್ನೇಹಿತರನ್ನು ಮಾಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ. ಇಲ್ಲಾಂದರೆ ಅವರಿಂದ ದೋಖ ಆಗುತ್ತೆ ನಿಮಗೆ. ಎಲ್ಲಿವರೆಗೆ ನಿಮ್ಮಲ್ಲಿ ಹಣ ಉಂಟು ಅಲ್ಲಿವರೆಗೆ ನಿಮ್ಮ ಸ್ನೇಹಿತರು, ಎಲ್ಲಿವರೆಗೆ ಹಣ ಉಂಟು ಅಲ್ಲಿವರೆಗೆ ಪ್ರೀತಿ ಪ್ರೇಮ, ಆನಂತರ ಕೈಗೊಡುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಅಲ್ಲೋ, ಬೇಕಾ ಇದೆಲ್ಲ ಬೇಡ ತಾನೇ? ಸೊ ಹಾಗಾದರೆ ನಮ್ಮ ಬುದ್ಧಿ ಏನುಟು ನಮ್ಮ ಕೈಯಲ್ಲಿರಬೇಕು ಅಷ್ಟೇ, ಬೇರೇನು ಬೇಕಾಗಿಲ್ಲ. ಓಕೆ, ಈಗ ಇದು ಎಲ್ಲರಿಗೂ ಆಗುತ್ತೆ ಅಂತ ನಾನಂತೂ ಹೇಳುವುದಿಲ್ಲ, ಬಟ್ ಜಸ್ಟ್ ಒಂದು ಹೇಳಿರುವಂಥದ್ದು ಅದಂದರೆ ನಿಮ್ಮ ಪ್ರಿಕಾಷನ್ಗೆ ಬೇಕಾಗಿ ಹೇಳಿರುವಂಥ. ಈಗ ಏನಾಗುತ್ತೆ, ಗುರು ಎಲ್ಲೋ ಒಂದು ಕಡೆ ನಿಮ್ಮ ಪಂಚಮದ ಭಾವ, ಎರಡನೇ ಭಾವನ ನೋಡ್ತಾ ಇದ್ದಾನೆ, ಕುಜನನ್ನು ನೋಡ್ತಾ ಇದ್ದಾನೆ, ಅಥವಾ ಪಂಚಮಸ್ಥಾನದ ನ್ಯಾಚುರಲ್ ಅಧಿಪತಿ ಸೂರ್ಯನನ್ನು ನೋಡ್ತಾ ಇದ್ದಾನೆ, ಆಗ ಇದೆಲ್ಲ ತುಂಬ ಸಮಸ್ಯೆ ಉಂಟಾಗುವಂಥದ್ದಲ್ಲ ಅಂತ ಹೇಳ್ತೇನೆ. ತುಂಬ ಸಮಸ್ಯೆಯೂ ಉಂಟಾಗಲ್ಲ, ಪರವಾಗಿಲ್ಲ ಅಂತ ಹೇಳ್ತೇನೆ. ರೈಟ್ ತಾನೆ? ಒಂದು ವೇಳೆ ಇಲ್ಲ ಅಂದಾಗ ಏನಾಗುತ್ತೆ, ಈಗ ನಿಮ್ಮ ಪಂಚಮದ ಮೇಲೆ ರಾಹುವಿನ ದೃಷ್ಟಿ, ಶನಿ ದೃಷ್ಟಿ, ಕೇತುವಿನ ದೃಷ್ಟಿ ಇದೆಲ್ಲ ಬಂದುಬಿಡ್ತು, ಕುಜ ಮತ್ತು ಕೇತುವಿನ ಸಂಯೋಗ ಬಂದುಬಿಡ್ತು, ಕುಜ ಮತ್ತು ರಾಹುವಿನ ಸಂಯೋಗ ಬಂದುಬಿಡ್ತು, ಅಥವಾ ಸೂರ್ಯ ಮತ್ತು ರಾಹುವಿನ ಸಂಯೋಗ, ಸೂರ್ಯ ಮತ್ತು ಕೇತುವಿನ ಸಂಯೋಗ ಇದೆಲ್ಲ ಬಂದುಬಿಡ್ತು ಅಂತ ಇಟ್ಟುಕೊಳ್ಳೋಣ. ಇದೆಲ್ಲ ಬಂದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ ಪ್ರೀತಿ ಪ್ರೇಮದಲ್ಲಿ ದೋಖ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ಬಹಳ ನೆನಪಿಟ್ಕೊಳ್ಬೇಕಾಗುತ್ತೆ. ರೈತನೇ? ಓಕೆನಾ? ಆನಂತರ
ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಆಗಾಗ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಈ ಮೂಮೆಂಟಲ್ಲಿ ನೋಡಿ, ಯಾರಿಗಾದರೂ 50 to 59 ರನ್ನಿಂಗ್ ಆಗ್ತಾ ಉಂಟು ಅದು ಇಟ್ಕೊಳ್ಳೋಣ, 50 to 59 ಯಾರಿಗಾದರೂ ರನ್ನಿಂಗ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ಓಕೆನಾ? ಈಗ ನೋಡಿ ಇವರಿಗೆ, ಅದರಲ್ಲಿ ಕೂಡ ಸ್ತ್ರೀಯರಾಗಿದ್ದರೆ ಡೆಫಿನೆಟ್ ಆಗಿ ಹೊಟ್ಟೆಗೆ ಸಂಬಂಧ ತೊಂದರೆ ಅಂತೂ ಬಂದಿರ್ತದೆ. ಅಥವಾ ಆಪರೇಷನ್ ಮಾಡಿರ್ತಾರೆ, ಅಥವಾ ಗರ್ಭಕೋಶ ರಿಮೂವ್ ಮಾಡಿರ್ತಾರೆ, ಏನಾದರೂ ಒಂದು ತೊಂದರೆಗಳನ್ನು ಅವರು ಈ ಮೂಮೆಂಟಲ್ಲಿಂದು ಅನುಭವಿಸ್ತಾ ಇರ್ತಾರೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ಹೌದಾ ಅಲ್ವ ಅಂತ ಗೊತ್ತಾಗುತ್ತೆ. ಓಕೆ, ಇನ್ನೂ ಏನು ಮಾಡ್ತೀರಾ ನೀವು? ನಿಮಗೆ ಎಲ್ಲೊಂದು ಕಡೆ ಈ ಮೂಮೆಂಟಲ್ಲಿ ನಾನು ಹೇಳ್ತಾ ಇದ್ದೀನಿ, ಕರ್ಕಾಟಕ ಲಗ್ನದವ್ರಿಗೆ ತಾಯಿ ಮನೆ ಆಸ್ತಿ, ತಾಯಿ ಮನೆ ಭೂಮಿ, ತಾಯಿ ಮಾಡಿದಂಥ ಆಸ್ತಿ, ಅದರ ಬಗ್ಗೆ ಹೋರಾಟ ನಡೆಸ್ತೀರಾ? ಏನಾದರೂ ಕೂಡ ಅಲ್ಲಿ ಅಬ್ಸ್ಟಕಲ್ಸ್ ಇದೆ, ಸ್ಟಕ್ ಆಗಿ ನಿಂತಿದೆ, ಮುಂದೆ ಹೋಗ್ತಾ ಇಲ್ಲ, ತಾಯಿ ಆಸ್ತಿ ಬರ್ತಾ ಇಲ್ಲ, ಅದಕ್ಕೆ ಬೇಕಾಗಿ ತುಂಬಾ ಪ್ರಯತ್ನ ಮಾಡ್ತೀರಿ ಅಂತ ಕೂಡ ಒಂದು ಇಂಡಿಕೇಶನ್ ಇದೆ. ಸೊ ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರೊಸೀಡ್ ಆಗ್ಬೋದು ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಅದರ ಜೊತೆಗೆ ಕರ್ಕಾಟಕ ಲಗ್ನದಾಗೆ 50 to 59 ರನ್ನಿಂಗ್ ಆಗ್ತಾ ಉಂಟು. ನಿಮ್ಮ ಮಕ್ಕಳನ್ನು ನೋಡಿ, ಎಲ್ಲೊಂದು ಕಡೆ ಮದುವೆಗೆ ಸಂಬಂಧ ವಿಚಾರಗಳಲ್ಲಿ ಅವರು ಏನೋ ರಿಲೇಷನ್ಶಿಪ್ ಮಾಡ್ಕೊಂಡಿರ್ತಾರೆ, ಯಾರ ಜೊತೆ ಪ್ರೀತಿ ಪ್ರೇಮದಲ್ಲಿರ್ತಾರೆ, ಅದರ ಮಾತುಕತೆಯನ್ನು ನಡೆಸಲಿಕ್ಕೆ ಉತ್ಸುಕರಾಗಿರ್ತಾರೆ. ಒಂದೊಮ್ಮೆ ಮಾತುಕತೆ ನಡೆದೋಯ್ತು, ಅದು ಡ್ರಾಪ್ ಆಯಿತು, ರೈಟ್ ತಾನೇ? ಬೇಕಾದ್ರೆ ನೋಡಿ, ಹೌದಾ ಅಲ್ವಾ ಅಂತ. ನಮ್ಮ ಕರ್ಕಾಟಕ ಲಗ್ನದವರು ಒಮ್ಮೆ ಮಾತುಕತೆ ಅಂತ ಆಗಿರಬೇಕು, ಪ್ರೀತಿ ಮಾಡಿದ್ದೇನೆ, ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಮದುವೆ ಆಗಬೇಕು, ಅದು ಡ್ರಾಪ್ ಆಯಿತು, ಆಗ್ತದಂತ ಆಗದೆ ಹೋಯ್ತೀಗ ಅಲ್ವಾ ಅಂತ ಪರಿಸ್ಥಿತಿ. ಮುಂದೆ ಇನ್ನೂ ನೋಡಬೇಕು ಇನ್ನು ಯಾವಾಗ ಆಗುತ್ತೆ ಅಂತ, ರೈಟಾ? ಇಂಥ ಪರಿಸ್ಥಿತಿಯನ್ನು ಪ್ರೆಸೆಂಟ್ ಮೂಮೆಂಟಲ್ಲಿ ಅನುಭವಿಸುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತೇಳಿ ನೋಡ್ಕೊಳ್ಳಿ. ಅದು 50 to 59 ರನ್ನಿಂಗ್ ಆಗಬೇಕಾದ್ರೆ, ಓಕೆನಾ? ಬೇರೆಯವರಿಗೆ ಆಗೋದಿಲ್ಲ, ಓಕೆ? ಅರ್ಥ ಮಾಡ್ಕೊಳ್ಳಿ. ಆನಂತರ ಇವರು ನಾನು ಹೇಳಿದಾದರೆ ಯಾವುದೇ ಏಜಲ್ಲಿ ಇರಲಿ ಅಲ್ವಾ, ಯಾವುದೇ ಏಜಲ್ಲಿ ಇರಲಿ, ಆ ಏಜಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ಪ್ರೀತಿ ಪ್ರೇಮ, ನಿಮ್ಮ ವಿದ್ಯೆ, ನಿಮ್ಮ ಸ್ಪೆಕ್ಯುಲೇಷನ್, ನಿಮ್ಮ ಇಷ್ಟದೇವರು, ನಿಮ್ಮ ನಿಮ್ಮ ಮನೋರಂಜನೆ, ಇದೆಲ್ಲವೂ ಕೂಡ ಬಹಳ ಇನ್ಫ್ಲುಯೆನ್ಸ್ ಆಗುತ್ತೆ. ಬಟ್ ಎಷ್ಟೇ ಇನ್ಫ್ಲುಯೆನ್ಸ್ ಆದರೂ ಕೂಡ ಅಲ್ಲಿ ವಿಶೇಷ ರೀತಿಯಲ್ಲಿ ಮೋಸ ಹೋಗುವಂಥದ್ದು, ತೊಂದರೆ ಒಳಗಾಗುವಂಥದ್ದು, ಅಲ್ಲೇನು ಇನ್ಸಲ್ಟ್ ಆಗುವಂಥದ್ದು, ನಿಮ್ಮನ್ನು ನಿಮ್ಮ ಸ್ನೇಹಿತರೆ ಕೆಳಗಡೆ ಹಾಕುವಂಥದ್ದು, ಕೆಳಗಡೆ ನಿಮ್ಮನ್ನು ಏನೋ ನಿಮ್ಮನ್ನು ಜರೀಲಿಕ್ಕೆ ಸ್ಟಾರ್ಟ್ ಅಂಥದ್ದು ಎಲ್ಲ ಇರ್ತದಪ್ಪ. ಬಹಳ ಜಾಗೃತರಾಗಿರಬೇಕಾಗುತ್ತೆ ಸ್ನೇಹಿತರ ಮುಖಾಂತರ ಹೋಗಲಿಕ್ಕೆ, ಓಕೆನಾ? ರೈಟಾ? ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನೋಡ್ಕೊಳ್ಳಿ. ಓಕೆ, ಈಗ ನಾನು ಹೇಳ್ತೀನಿ ನಿಮಗೆ, ನಿಮಗೆ ಹೊಟ್ಟೆಯ ಸಮಸ್ಯೆ ಇದೆ, ರೈಟ್ ತಾನೇ? ಹೊಟ್ಟೆಯ ಸಮಸ್ಯೆ ಇದೆ, ಆನಂತರ ತಾಯಿ ಕುಟುಂಬದಲ್ಲಿ ಸಮಸ್ಯೆ ಇದೆ, ತಂದೆ ಭಾಗ್ಯಕ್ಕೆ ಸಮಸ್ಯೆ ಇದೆ, ಆನಂತರ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರಿಗೆ ಇನ್ಕಮ್ ಬರಲಿಕ್ಕೆ ಸಮಸ್ಯೆ ಇದೆ, ಅಥವಾ ನಿಮ್ಮ ತಾಯಿಗೆ ಹಲ್ಲು ನೋವಿನ ಸಮಸ್ಯೆ ಇದೆ. ನಿಮಗೆ ಹೊಟ್ಟೆ ನೋವಿನ ಸಮಸ್ಯೆ ಆದಾಗ ತಾಯಿಗೆ ಹಲ್ಲು ನೋವಿನ ಸಮಸ್ಯೆ ಬರ್ಬೋದು, ರೈಟ್ ತಾನೇ? ಅವರಿಗೆ ಹಲ್ಲು ನೋವಿನ ಸಮಸ್ಯೆ ಇದೆ. ಸೊ ಇದನ್ನು ಹೇಗಪ್ಪ ಕ್ಲೆನ್ಸಿಂಗ್ ಮಾಡೋಕ್ಕೆ ಸಾಧ್ಯ ಇದೆ, ಹೇಗೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ? ನಾನು ಹೇಳ್ತೀನಿ ಬಹಳ ಸಣ್ಣ ಒಂದು ಪರಿಹಾರ ಅದಕ್ಕೆ. ನೋಡಿ, ಇದೆಲ್ಲ ಆಗುವಂಥದ್ದು ಯಾವಾಗ ಗೊತ್ತಾ? ನಿಮ್ಮ ಜಾತಕದ ಎರಡನೇ ಮನೆ, ನಿಮ್ಮ ಜಾತಕದ ಎರಡನೇ ಮನೆಯಲ್ಲಿ ಮ್ಯಾಲಿಫಿಕ್ಸ್ ಪ್ಲಾನೆಟ್ಸ್ ಬಂದಾಗ, ಮ್ಯಾಲಿಫಿಕ್ಸ್ ರಾಹು ಬಂದ, ಶನಿ ಬಂದ, ಕೇತು ಬಂದ, ಕುಜ ರಾಹು ಸಂಧಿ ಬಂದುಬಿಡ್ತು ಅಲ್ವಾ, ಅಥವಾ ಸೂರ್ಯ ರಾಹು ಸಂಧಿ ಬಂದುಬಿಡ್ತು, ಆನಂತರ ನಿಮಗೆ ಶನಿ ಕುಜ ಬಂದುಬಿಟ್ರು ಅಲ್ವಾ, ಚಂದ್ರ ಮತ್ತು ಕೇತು ಬಂದುಬಿಟ್ರು ಎರಡನೇ ಮನೆ, ಆಗ ನಿಮಗೆ ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ. ಒಂದು ವೇಳೆ ನಿಮ್ಮ ಎರಡನೇ ಮನೆಯಲ್ಲಿ ಕೇತು ಕೂತಿದ್ದಾನೆ ಅಂತ ಇಟ್ಕೊಳ್ಳೋಣ, ಎರಡನೇ ಮನೆಯಲ್ಲಿ ಕೇತು ಇದ್ದಾನೆ ಅಂತ ಇಟ್ಕೊಳ್ಳೋಣ, ನಾನು ಡೆಫಿನೆಟಾಗಿ ಹೇಳ್ತೇನೆ ನಿಮ್ಮ ಎಜುಕೇಷನ್ ಡ್ರಾಪ್ ಆಗಿರ್ತದೆ, ಅಥವಾ ಎಜುಕೇಷನಲ್ಲಿ ಬ್ರೇಕ್ ಬಂದಿರ್ತದೆ, ಅಥವಾ ಎಜುಕೇಷನ್ ತೊಂದರೆಗೊಳಗಾಗಿರ್ತದೆ, ಅಥವಾ ಒಮ್ಮೆ ಕಟ್ ಮಾಡಿ ಮತ್ತೊಮ್ಮೆ ಎಜುಕೇಷನ್ ಮಾಡಿರ್ತೀರ, ಇಂಥ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಪ್ರೀತಿ ಪ್ರೇಮ ಕೇಳೋದೇ ಬೇಡ, ಅದು ಡಿಸ್ಕನೆಕ್ಟ್ ಏನೇ ಇದ್ರು ಕೂಡ ಅಲ್ವಾ, ಅಂಥ ಪೊಸಿಷನ್ ಕ್ರಿಯೇಟ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಒಂದು ವೇಳೆ ರಾಹು ಬಂದುಬಿಟ್ಟ ಎರಡನೇ ಮನೆಯಲ್ಲಿ, ಆಗೇನಾಗುತ್ತೆ, ನಿಮ್ಮ ಪ್ರೀತಿ ಪ್ರೇಮ ಎಲ್ಲ ದೋಖಕ್ಕೆ ಹೊರಟೋಯ್ತು, ಎಲ್ಲ ದೋಖ ಆಯಿತು, ಎಲ್ಲ ಮಾತಾಡಿನೇ ದೋಖ ಮಾಡಿಬಿಟ್ರು, ಏನು ಮಾಡೋಕೆ ಗೊತ್ತಾಗಿಲ್ಲ, ಹಣಕಾಸಿನ ವಿಚಾರ ತೊಂದರೆ, ಇದೆಲ್ಲ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ, ರೈಟ್ ತಾನೇ? ಓಕೆ, ನೋಡ್ಕೊಳ್ಳಿ ಯಾವ ರೀತಿ ಇರ್ತದೆ ಅಂತ. ಆನಂತರ ಎರಡನೇ ಮನೆಯಲ್ಲಿ ಶನಿ ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ, ಕರ್ಕಾಟಕ ಲಗ್ನಕ್ಕೆ ಹೇಳ್ತಾ ಇದ್ದೀನಿ. ಎರಡನೇ ಮನೆ ಶನಿ ಬಂದುಬಿಟ್ಟ, ಎರಡನೇ ಮನೆ ಶನಿ ಬಂದಾಗ ಕೂಡ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮ್ಮ ಪ್ರೀತಿ ಪ್ರೇಮ ಡಿಲೇ ಆಗ್ಬೋದು, ವಯಸ್ಸಾದ ವ್ಯಕ್ತಿಗಳ ಜೊತೆಗೇ ಪ್ರೀತಿ ಪ್ರೇಮ ಆಗ್ಬೋದು, ಅವ್ರಿಗೆ ವಯಸ್ಸಾಗಿದೆ, ನಿಮಗೆ ವಯಸ್ಸು ಕಡಿಮೆ, ಅಂಥ ವ್ಯಕ್ತಿಗಳ ಜೊತೆಗೇ ಪ್ರೀತಿ ಪ್ರೇಮ ಡಿಲೇ ಆಗುವಂಥದ್ದು, ಪ್ರೀತಿ ಪ್ರೇಮ ಡಿಲೇ ಆಗುವಂಥದ್ದು, ಬಹಳಷ್ಟು ಆಬ್ಸ್ಟಕಲ್ಸ್ ಆಗುವಂಥದ್ದು ಎಲ್ಲ ಇರ್ತದೆ ಅಲ್ಲಿ, ರೈಟ್ ತಾನೆ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದೇ ರೀತಿ ಅಲ್ಲಿ ಗುರು ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ, ಪ್ರೀತಿ ಪ್ರೇಮ ಮಾಡಿದ್ರೆ ಈಗ ನಿಮ್ಮ ತಂದೆ ವಿರುದ್ಧವಾಗಿ ಬಿಡ್ತಾರೆ ಅಲ್ವಾ, ನಿಮ್ಮ ಪ್ರೀತಿ ಪ್ರೇಮಕ್ಕೆ ತಂದೆಯಿಂದಂತೂ ಅನುವು ಸಿಗುವುದಿಲ್ಲ ಎರಡನೇ ಮನೆಯಲ್ಲಿ ಗುರು ಇದ್ದಾಗ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕೆಲವರೆಲ್ಲ ಏನು ಮಾಡಿರ್ತಾರೆ, ಎರಡನೇ ಮನೆಯಲ್ಲಿ ಗುರು ಇದ್ದಾಗ ಇವರು ತಮ್ಮ ಪರ್ಸನಾಲಿಟಿಯನ್ನು ತೋರಿಸಿ ಪ್ರೀತಿ ಪ್ರೇಮ ಮಾಡಿ ಆ ಹುಡುಗಿಯರಿಂದ ಹೆಂಗಸನ್ನ ಹಣ ಪಡ್ಕೊಳ್ತಾರೆ, ಅದೊಂದು ಇರ್ತದೆ ಇದರಲ್ಲಿ, ರೈಟ್ ತಾನೆ? ಎರಡನೇ ಮನೆ ಗುರು ಇರುವಾಗ ಯಾರನ್ನು ನಂಬಲಿಕ್ಕೆ ಹೋಗ್ಬೇಡಿ ಅಂತ ಹೇಳೋದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಈಗ ನೀವು ಹೆಣ್ಣುಮಕ್ಕಳು ನಿಮ್ಮ ಜಾತಕದಲ್ಲಿ ಎರಡನೇ ಮನೆ ಗುರು ಇದ್ದಾನೆ ಅಂತ ಇಟ್ಕೊಳ್ಳೋಣ, ಅಥವಾ ಗಂಡು ಮಕ್ಕಳು ಯಾರೇ ಇದ್ರು ಕೂಡ ಅವರ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ ಅಂತ ಇಟ್ಕೊಳ್ಳೋಣ. ಇವ್ರು ಏನು ಮಾಡ್ತಾರೆ ಗೊತ್ತಾ, ಯಾರು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರ್ತಾರಲ್ಲ ಅವರನ್ನೇ ಹುಡುಕ್ತಾರೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟದೆ. ಪ್ರೀತಿ ಪ್ರೇಮ ಮಾಡ್ತಾರೆ ಅವ್ರ ಹತ್ರ ಹಣಕಾಸು ಇದ್ಕೊಳ್ತಾರೆ, ರೈಟ್? ಅವ್ರ ಹತ್ರ ಹಣ, ನೀವು ಹಣ ಕೊಡು, ಹಣ ಕೊಡು, ಹಣ ಕೊಡು, ಈ ರೀತಿಯಾಗಿ ಅಲ್ವಾ ಎರಡನೇ ಮನೆ ಗುರು ಇದ್ದಾಗ ನೋಡಿ ಈ ಘಟನೆ ನಿಮ್ಮಲ್ಲಿ ಘಟಿಸ್ತದ ಇಲ್ವಾ ಅಂತ ಖಂಡಿತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಓಕೆನಾ? ಸೊ ಹೀಗೆ ಬೇರೆ ಬೇರೆ ರೀತಿಯ ಪ್ಲಾನೆಟ್ಸ್ ಬಂದು ಸೇರಿಕೊಂಡಾಗ ಮ್ಯಾಲಿಫಿಕ್ ಬೆನಿಫಿಕ್ಸ್ ಎಲ್ಲವೂ ಅಥವಾ ಬೇರೆ ಬೇರೆ ರೀತಿಯ ರಿಸಲ್ಟ್ ನಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ 100%, ರೈಟ್? ಅದಕ್ಕೋಸ್ಕರ ನಿಮಗೆ ಇವತ್ತು ಹೊಟ್ಟೆ ಸಮಸ್ಯೆ ಬಂದುಬಿಡ್ತು, ಮಕ್ಕಳ ವಿಚಾರ ಸಮಸ್ಯೆ ಬಂದುಬಿಡ್ತು, ಸ್ನೇಹಿತರ ವಿಚಾರ ಸಮಸ್ಯೆ, ಅಥವಾ ನಿಮ್ಮ ವಿದ್ಯೆಗೆ ಸಮಸ್ಯೆ, ಅಥವಾ ನಿಮ್ಮ ಒಂದು ಪ್ರೀತಿ ಪ್ರೇಮಕ್ಕೆ ಸಮಸ್ಯೆ, ಇದೆಲ್ಲ ಸಮಸ್ಯೆ
ಆನಂತರ ನಿಮ್ಮ ಮಕ್ಕಳು ಏನೇ ಇದ್ರು ಕೂಡ ಅಲ್ಲಿ ವಯಸ್ಸಾಗ್ತಾ ಹೋದಾಗೆ ಅದರಲ್ಲೆಲ್ಲ ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕುಟುಂಬದಲ್ಲಿ ಓದುವಂತಹ ಎಳೆಯ ಮಕ್ಕಳಿಗೆ ನಿಮ್ಮಿಂದ ವಿದ್ಯೆಯನ್ನು ಪ್ರೊವೈಡ್ ಮಾಡಿ. ಓಕೆ, ನಿಮ್ಮ ವಿದ್ಯೆ ಕಲೀಲಿಕ್ಕೆ ಬೇಕಾಗಿ ಅವರಿಗೆ ಸಹಾಯ ಮಾಡಿ, ವಿದ್ಯೆ ಕಲಿಸಲಿಕ್ಕೆ ಸಹಾಯ ಮಾಡಿ, ಬುಕ್ಸು ತೆಗೆದುಕೊಡಿ, ಶಾಲೆ ಫೀಸನ್ನು ಕಟ್ಟಿ, ಯೂನಿಫಾರ್ಮ್ ತೆಗೆದುಕೊಡಿ, ಅಥವಾ ಅವರ ಟೋಟಲಿ ವರ್ಷದ ಖರ್ಚನ್ನು ನೀವೇ ಭರಿಸ್ಕೊಳ್ಳಿ. ನಾನು ಹೇಳ್ತೀನಲ್ಲ 100% ಒಳ್ಳೆ ರಿಸಲ್ಟನ್ನು ಬರುತ್ತೆ. ಓಕೆ, ಏನೆಲ್ಲ ರಿಸಲ್ಟ್ ಬರುತ್ತೆ ನೋಡಿ. ಇದನ್ನು ನೀವು ಮಾಡಿದಾಗ, ಅಲ್ಲೋ ಕರ್ಕಟಗಳನ್ನು ಈ ಒಂದು ಸಣ್ಣ ಟೆಕ್ನಿಕನ್ನು ಮಾಡಿದಾಗ ಬಾರಿ ಬಾರಿಗೂ ಮಾಡ್ಕೊಳ್ಬೇಕಾಗಿದೆ, ಒಮ್ಮೆ ಮಾಡಿ ಬಿಡುವುದಲ್ಲ, ಅದನ್ನು ರಿಪೀಟ್ ಮಾಡಬೇಕಾಗುತ್ತೆ. ಮಾಡಿದಾಗ ನಿಮ್ಮ ತಂದೆಯ ಭಾಗ್ಯದಲ್ಲಿ ಉನ್ನತ ಮಟ್ಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತಾಯಿಯ ಕುಟುಂಬದಲ್ಲಿ ಇದ್ದಂಥ ಸಮಸ್ಯೆ ನಿವಾರಣೆ ಆಗುತ್ತೆ. ತಾಯಿಗೆ ಟೀತ್ ಪ್ರಾಬ್ಲಮ್ ಉಂಟು, ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹೊಟ್ಟೆ ಸಮಸ್ಯೆ ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಗರ್ಭಕೋಶ ಸಮಸ್ಯೆ ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಲೈಫಲ್ಲಿ ತುಂಬಾ ಮನೋರಂಜನೆ ನೀವು ಮಾಡಬಲ್ಲಿರಿ. ನಿಮ್ಮ ಒಡ ಹುಟ್ಟಿದವರು ಏನು ಪ್ರಯಾಣ ಮಾಡ್ತಾರೆ, ಟ್ರಾವೆಲಿಂಗ್ ಮಾಡ್ತಾರೆ, ದೂರ ಹೋಗ್ತಾರೆ, ಅದೆಲ್ಲವೂ ಕೂಡ ಅವರಿಗೆ ಯಥಾವತ್ತಾಗಿ ಒಳ್ಳೆ ರೀತಿ ರಿಸಲ್ಟನ್ನು ಕೊಡುವಂಥದ್ದಾಗಿರ್ತದೆ. ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವ್ರಿಗೆ ಇನ್ಕಮ್ ಇಲ್ಲ, ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅವರಿಗೆ ಲಾಭ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅವ್ರು ತುಂಬ ಚೆನ್ನಾಗಿರ್ತಾರೆ. ನಿಮ್ಮ ಮಕ್ಕಳ ಮದುವೆಯಲ್ಲಿ ಏನು ಸಮಸ್ಯೆ ಬರ್ತೊಂಡು ಆ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಲಾಭ ಇರುವಾಗ ನೀವು ಯಾಕೆ ಮಾಡಬಾರ್ದು? ಆಯಿತಾ, ಮಾಡಬೇಕು ತಾನೇ. ಸ್ವಲ್ಪ ಹಣವನ್ನು ತೆಗೆದಿಡುವುದು, ನಿಮ್ಮ ಕುಟುಂಬದಲ್ಲಿ ಮಕ್ಕಳಿರ್ತಾರೆ, ಕಲಿಯುವ ಮಕ್ಕಳು, ಅವರಿಗೆ ಆ ಹಣವನ್ನು ಪ್ರೊವೈಡ್ ಮಾಡೋದು, ಅವರಿಗೆ ಕೊಟ್ಟು ಬಿಡೋದು, ಅಥವಾ ಅವರ ಶಾಲೆ ಫೀಸನ್ನು ಕಟ್ಟೋದು, ಅಥವಾ ಅವರಿಗೆ ಯೂನಿಫಾರ್ಮ್ ತೆಗೆದುಕೊಡೋದು, ಪುಸ್ತಕ ಏನೂ ಆಗಿಲ್ಲ ಅಂದರೆ ಪುಸ್ತಕ ತೆಗೆದುಕೊಡಿ, ಏನೂ ಆಗಿಲ್ಲ ಒಂದು ಪೆನ್ನು ಪೇಪರ್, ಒಂದು ಪೆನ್ನು, ಒಂದು ಪೆನ್ಸಿಲ್, ಒಂದು ಇರೇಸರ್, ಅದನ್ನು ತೆಗೆದುಕೊಡಿ. ಏನಾಗುತ್ತೆ ಈಗ, ರೈಟ್ ತಾನೇ? ಸಣ್ಣ ಮಟ್ಟದಲ್ಲಾದರೂ ಮಾಡ್ಬೋದು. ನಿಮ್ಮಲ್ಲಿ ಹಣ ಉಂಟು, ದೊಡ್ಡ ಮಟ್ಟದಲ್ಲಿ ಮಾಡಿ, ನಿಮಗೆ ಒಳ್ಳೆ ಫಲ ಪಡಿಬೇಕು, ಲೈಫಲ್ಲಿ ತುಂಬಾ ಎಂಜಾಯ್ ಮಾಡಬೇಕು, ಇದ್ದ ಆಬ್ಸ್ಟಕಲ್ಸ್ ಎಲ್ಲ ದೂರ ಮಾಡಬೇಕು ಅಂದಾಗ ನೋಡ್ಕೊಳ್ಳಿ, ಅದನ್ನು ಮಾಡಲಿಕ್ಕೆ ಪ್ರಯತ್ನ ನೋಡಿ. ನಿಮಗೆ ರಿಸಲ್ಟ್ ಬರುತ್ತಾ ಇಲ್ವಂತ, ರೈಟ್ ತಾನೇ? ರಿಸಲ್ಟ್ ಬರುತ್ತಾ ಇಲ್ಲ ನೋಡಿ, ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ, ಭಾಳ ಫೇವರಬಲ್ ರಿಸಲ್ಟನ್ನು ನೀವು ಪಡ್ಕೊಳ್ತೀರಾ. ಅನ್ಯಥಾ ನೀವು ಯಾವತ್ತು ಕೂಡ ಏನಿರ್ತೀರ, ಒಂಥರ ಉದಾಸೀನ, ಉದಾಸ ಭಾವನೆ, ಯಾವುದು ಬೇಕಾಗಿಲ್ಲ, ಇಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ನಿಮಗೆ. ಓಕೆ, ನಾನು ಹೇಳಿದೆ ಸಣ್ಣ ಟೆಕ್ನಿಕನ್ನು ಮಾಡಿ. ಆನಂತರ ನೀವೇನು ಮಾತಾಡ್ತೀರಾ, ಮಕ್ಕಳಿಗೆ ಟ್ಯೂಷನ್ ಕೊಡಬೇಕಾದ್ರೆ ಅಲ್ವಾ, ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ಅದು ನಿಮ್ಮ ಕುಟುಂಬದವರೇ ಇರ್ಬೋದು ಹೆಚ್ಚಾಗಿ, ಅಥವಾ ಬೇರೆ ಮಕ್ಕಳಿದ್ರು ಕೂಡ ಅವ್ರಿಗೆ ಟ್ಯೂಷನ್ ಕೊಡಿ. ನಿಮ್ಮ ಮಾತಾಡುವಾಗ ಬಹಳ ಸಂಯಮಧಾರಿಯಾಗಿ ಮಾತಾಡಿ, ಒಳ್ಳೆ ರೀತಿಯಲ್ಲಿ ಮಾತಾಡಿ, ಯಾರಿಗೂ ರೋಪ್ ಹಾಕ್ಲಿಕ್ಕೆ ಹೋಗಿ. ಯಾಕಂದರೆ ನಿಮ್ಮ ಮನೆಯಲ್ಲಿ ಸಿಂಹ, ನಿಮ್ಮ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಸಿಂಹರಾಶಿ ಇರ್ತದೆ, ಸಿಂಹರಾಶಿ ಅಂತ ಗೊತ್ತಲ್ವ, ಸಿಂಹದ ಗರ್ಜನೆ ಇರ್ತದೆ. ತೊ ಆ ಗರ್ಜನೆ ಎಲ್ಲ ಬೇಕಾಗಿಲ್ಲ, ಕೂಲಾಗಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾರಿಗಾದರೂ ನಿಮ್ಮ ಮಾತಿನಿಂದ ಸ್ವಲ್ಪ ಆದರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತೆ ಮಾತಾಡಿ, ಅವರು ನಿಮ್ಮ ಮಾತಿನಿಂದ ಏನಾದರೂ ಮಾಡಿಕೊಂಡು ಒಂದು ಒಳ್ಳೆಯ ಫಲವನ್ನು ಪಡೆಯುವಂತೆ ಮಾತಾಡಿ. ಆಗ ನೋಡಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್ ತಾನೆ? ನಿಮ್ಮ ಮಕ್ಕಳ ವಿಚಾರ, ಮದುವೆ ವಿಚಾರ, ತಂದೆಯ ಭಾಗ್ಯದ ವಿಚಾರ, ನಿಮ್ಮ ಅಜ್ಜ ಬ್ಯಾಡ್ ಕರ್ಮ ಮಾಡಿದ್ರು ಕೂಡ, ನಿಮ್ಮ ಅಜ್ಜಿಯಲ್ಲಿ ಒಂದು ಬ್ಯಾಡ್ ಕರ್ಮ ಮಾಡಿ, ಆ ಕರ್ಮ ಕೂಡ ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಇಷ್ಟೆಲ್ಲ ಲಾಭ ಉಂಟು ಅಂತಾದರೆ ನಾವು ಯಾಕಪ್ಪ ಮಾಡಬಾರ್ದು? ಮಾಡ್ಬೋದು ತಾನೇ, ಮೋಸ್ಟ್ ಫೇವರೇಬಲ್ ಆಗುತ್ತೆ ತಾನೇ. ಅದೆಲ್ಲ ಬಿಟ್ಟು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಸಮಸ್ಯೆ ಸಮೇತ ನಿವಾರಣೆ. ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಆಬ್ಸ್ಟಕಲ್ಸ್ ಬರ್ತಾ ಉಂಟು, ಬಾರಿ ಬಾರಿಗೂ ತೊಂದರೆ ಆಗ್ತಾ ಉಂಟು, ಬಾರಿ ಬಾರಿಗೂ ಎಲ್ಲೋ ಒಂದು ಕಡೆ ನಮ್ಮನ್ನು ಕಿತ್ತು ಬಿಸಾಡ್ತಾ ಇದ್ದಾರೆ ಅಂದಾಗ, ಅಂಥವ್ರು ಕೂಡ ಇದನ್ನು ಮಾಡಿದಾಗ ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಇದು ವರ್ಕ್ ಆಗುತ್ತೆ, ರೈಟಾ? 100% ವರ್ಕ್ ಆಗುತ್ತೆ, 1-2% ಅಂತೂ ಖಂಡಿತ ಅಲ್ಲ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ. ಅದಕ್ಕೇನು ಹೇಳೋದು, ಈ ಕಾರ್ಮಿಕ ರೆಮಿಡಿ ಅಂತ ಏನುಂಟು ನೋಡಿ, ಕಾರ್ಮಿಕ ರೆಮಿಡಿ ದೇವರಾಣಿಗೆ ಹೇಳ್ತೇನೆ, ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕಾರ್ಮಿಕ ಎಲ್ಲ ರೀತಿಯಲ್ಲಿ ಕೂಡ ವರ್ಕ್ ಆಗುತ್ತೆ ಅಲ್ವಾ, ಎಲ್ಲ ರೀತಿಯಲ್ಲಿ ಕೂಡ, ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಫೇವರಬಲ್ ರಿಸಲ್ಟ್ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವೊಂದು ಬಿಸ್ನೆಸ್ ಮ್ಯಾನ್ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನೀವೊಂದು ಬಿಸ್ನೆಸ್ ಮ್ಯಾನ್, ಯಾಕೋ ಗೊತ್ತಿಲ್ಲಪ್ಪ ಬಿಸ್ನೆಸ್ ತುಂಬಾ ಸ್ಲೋ ಮೂಮೆಂಟ್ ನಡೀತಾ ಉಂಟು ಅಲ್ವಾ. ಸ್ಲೋ ಮೂಮೆಂಟ್, ಬಿಸ್ನೆಸ್ಸೇ ಸ್ಲೋ ಮೂಮೆಂಟ್, ಬಿಸ್ನೆಸ್ ಆಗುವುದಿಲ್ಲ, ಬರ್ತದೆ ಹೋಗ್ತದೆ, ಮೂಮೆಂಟ್ ಸ್ಲೋ, ಏನು ಮಾಡ್ಕೋತಾ ಇಲ್ಲ, ತುಂಬ ಕಷ್ಟಪಡ್ದು ಆಗ್ತಾ ಇಲ್ಲ ಅಂತ. ಓಕೆನಾ? ಹಾಗಾದರೆ ಅಲ್ಲಿ ಏನಾಯಿತು, ನಿಮ್ಮ ಬುಧ ಬಿಸ್ನೆಸ್ಗೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಅದು ಬುಧ. ಹಾಗಾದರೆ ಬುಧನಿಗೆ ಶನಿಯ ಸಂಯೋಗ ಬಂದಿರಬೇಕು ಪಕ್ಕ, ರೈಟ್ ತಾನೇ? ಯಾವುದೋ ಬುಧ ಮಕರ ರಾಶಿ, ಅಥವಾ ಬುಧ ಕುಂಭ ರಾಶಿ, ಅಥವಾ ಬುಧ ಶನಿ ಜೊತೆಗೆ, ಅಥವಾ ಬುಧ ಶನಿಯ ನಕ್ಷತ್ರದಲ್ಲಿ ಎಲ್ಲಾದರೂ ಒಂದು ಕಡೆ ಕನೆಕ್ಷನ್ ಅಂದು 100% ಬಂದಿರ್ತದೆ. ಅದಕ್ಕೆ ಬೇಕಾಗಿ ನಿಮ್ಮ ಆ ಒಂದು ಬಿಸ್ನೆಸ್ಗೆ ಸಂಬಂಧ ವಿಚಾರಗಳಲ್ಲಿ ಏನೋ ಆಬ್ಸ್ಟಕಲ್ಸ್ ಬರ್ತಾ ಉಂಟು, ಡಿಲೇ ಆಗ್ತಾ ಉಂಟು, ಆಗ್ತಾ ಇಲ್ಲ, ಕಸ್ಟಮರ್ ಬರ್ತಾ ಇಲ್ಲ, ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು. ಹಾಗಾದರೆ ಅಲ್ಲಿ ಏನು ಸಮಸ್ಯೆಗಳನ್ನು ಹುಡುಕ್ಲಿಕ್ಕೆ ಸಾಧ್ಯ ಅಂತ, ಒಂದನೇದಾಗಿ ನಿಮ್ಮ ಪ್ರಚಾರ ಹೇಗುಂಟು ನಿಮ್ಮ ಬಿಸ್ನೆಸ್ ಬಗ್ಗೆ, ಅದನ್ನು ನೋಡ್ಕೊಳ್ಬೇಕಾಗಿದೆ. ಪ್ರಚಾರ ಹೇಗೆ ಮಾಡಿದ್ದೀರಾ, ವಿಸಿಟಿಂಗ್ ಕಾರ್ಡ್ ಹೇಗೆ ಮಾಡಿದ್ದೀರಾ, ಬೋರ್ಡನ್ನು ಯಾವ ರೀತಿ ಹಾಕಿದ್ದೀರಾ, ಅದನ್ನು ನೋಡಿದಾಗ ಜನರಿಗೆ ಏನು ಅನ್ನಿಸ್ತದೆ ಅಲ್ವಾ, ಇದೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ನಾನೊಂದು ಯಾವುದೋ ಒಂದು ಅಂಗಡಿಗೆ ಹೋಗ್ತಾ ಇರ್ತೇನೆ, ಒಂದು ಹೋಟೆಲಿಗೆ, ಎಲ್ಲ ಹೋಟೆಲ್ ಚೆನ್ನಾಗಿದೆ, ಅವರ ಬೋರ್ಡನ್ನು ನೋಡಿದಾಗ ಉಂಟಲ್ಲ ಈ ಬೈಕಿನ ಗ್ಯಾರೇಜ್ ಇದೆಯಲ್ವ, ಆ ಗ್ಯಾರೇಜಲ್ಲಿ ಬೋರ್ಡ್ ಆ ರೀತಿ ಬೋರ್ಡ್ ಇದೆ, ಅವನಿಗೆ ಹೇಳಿದ್ರು ಕೂಡ ನಾನು ತೆಗೆಯೋದಿಲ್ಲ ಅದನ್ನು. ಓಕೆ, ಅಯ್ಯಪ್ಪ ಈ ಬೋರ್ಡ್ ಸರಿ ಇಲ್ಲಪ್ಪ, ಈ ಬೋರ್ಡ್ ನೋಡಿದರೆ ಸದಾರ್ಣ ನೋಡಿ ಯಾರಿಗೂ ಅರ್ಥ ಆಗೋದಿಲ್ಲ ಏನು ಅಂತ. ದಯವಿಟ್ಟು ಅದರಲ್ಲಿ ನೀನು ಏನು ಹೋಟ್ಲಲ್ಲಿ ಮಾಡ್ತೀಯ, ತಿಂಡಿ ತಿನಿಸುಗಳು ಒಂದು ಫೋಟೋವನ್ನು ಹಾಕಪ್ಪ, ಹೋಟ್ಲ್ ಅಂತ ಅಟ್ಲೀಸ್ಟ್ ಗೊತ್ತಾಗಲಿ, ಅಂದರೆ ಜನ ಬರ್ತಾರೆ, ಅನ್ಯತ ಬರಲ್ಲ, ಬಟ್ ಅವರೆಲ್ಲ ಕೇಳುವುದಿಲ್ಲ, ವಿಷಯ ಬೇರೆ. ಓಕೆನಾ? ಸೊ ಈ ರೀತಿಯೆಲ್ಲ ಇದ್ದಾಗ ಅದಕ್ಕೋಸ್ಕರ ಮೊದಲು
ನಿಮಗೆ ಬಿಸ್ನೆಸ್ ಲೋನ್ ನಡೀತಾ ಉಂಟು, ಬುಧ ಬಂದು ನಿಮ್ಮ ಕಮ್ಯುನಿಕೇಷನ್ ಆತ, ಕಮ್ಯುನಿಕೇಷನ್ ಯಾವುದರ ಮುಖಾಂತರ ಮಾಡ್ತೀರಾ? ವಿಸಿಟಿಂಗ್ ಕಾರ್ಡ್ ಮುಖಾಂತರ ಮಾಡ್ತೀರಾ ಅಲ್ವಾ? ಅಡ್ವರ್ಟೈಸ್ ಕೊಟ್ಟು ಮಾಡ್ತೀರಾ? ಬೋರ್ಡ್ ಮುಖಾಂತರ ಮಾಡ್ತೀರಾ? ಫ್ಲೆಕ್ಸ್ ಹಾಕಿ ಮಾಡ್ತೀರಾ? ನೀವೇನು ಬೇಕಾದರೂ ಮಾಡ್ತೀರಾ? ಹಾಗಾದರೆ ಕಮ್ಯುನಿಕೇಷನ್ ಸರಿ ಇಲ್ಲ ಅಂತ ಇದ್ದು, ನೀವೇನು ಕಮ್ಯುನಿಕೇಟ್ ಮಾಡಿದ್ರೆ ಅದರಲ್ಲಿ ಪ್ರಾಬ್ಲಮ್ ಉಂಟು ಅಂತ ಇದ್ದು. ಎರಡನೇದಾಗಿ ನಿಮ್ಮ ಮಾತುಕತೆ ಸರಿ ಇಲ್ಲ ಅಂತ ಇದ್ದು. ನೀವೇನು ಮಾತಾಡ್ತೀರಾ? ಅಥವಾ ರ್ಯಾಶ್ ಮಾತಾಡ್ತೀರಾ? ಅಥವಾ ಕಡಾಕಡಿ ಮಾತಾಡ್ತೀರಾ? ಯಾರು ಮಾತಾಡಿದಾಗ ಅಲ್ವಾ ಏನು ರಫ್ನೆಸ್ ಅನ್ನು ನಿಮ್ಮ ಮಾತಲ್ಲಿ, ಅದಕ್ಕೋಸ್ಕರ ಏನಾಯ್ತೀವಿ, ಅದು ನಿಮ್ಮ ಬಿಸ್ನೆಸ್ ಅಬ್ಸ್ಟಕಲ್ಸ್ ಆಯಿತು. ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ, ನೋಡ್ಕೊಳ್ಳಿ, ಅದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ವರ್ಕ್ ಆಗುತ್ತೆ. ನೀವೇನು ಮಾಡಬೇಕು, ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ, ಓಕೆ, ಸಣ್ಣ ಮಗ ಸ್ಕೂಲಿಗೆ ಹೋಗೋರಿದ್ರೆ ಅಲ್ವಾ, 10ನೇ ಕ್ಲಾಸ್ನವ್ರಿಗೆ ಪರವಾಗಿಲ್ಲ ಸ್ಕೂಲಿಗೆ ಹೋಗಿದ್ರೆ, ಆ ಮಕ್ಕಳಿಗೆ ಒಳ್ಳೆ ಶೂಸನ್ನು ತೆಗೆದುಕೊಡಿ ಒಂದನೇದು. ಮತ್ತು ಪ್ರತಿದಿನ ಆ ಮಕ್ಕಳ ಶೂಸನ್ನು ಪಾಲಿಶ್ ಮಾಡಬೇಕು, ರೈಟಾ? ಅರ್ಥ ಆಗುತ್ತೆ ನಿಮಗೆ? ಪ್ರತಿದಿನ ಆ ಮಕ್ಕಳ ಶೂಸನ್ನು ನಿಮ್ಮ ಕೈಯಿಂದ ಪಾಲಿಶ್ ಮಾಡಿ. ಹಾಗೇನಾಗುತ್ತೆ, ಬುಧನಿಗೆ ಏನು ಶನಿಯ ಎಫೆಕ್ಟ್ ಅಂಟಿದೆ ಅದು ಹೊರಟೋಗುತ್ತೆ. ಶನಿಯ ಎಫೆಕ್ಟ್ ಏನು, ಬುಧನಿಂದ ದೂರ ಆಗುತ್ತೆ. ಬುಧನಿಂದ ದೂರ, ಬುಧ ಏನಾಗ್ತಾನೆ, ಕನ್ಫರ್ಟ್ ಆಗ್ತಾನೆ, ರೈಟ್ ತಾನೆ? ಸೊ ಒಳ್ಳೆ ರಿಸಲ್ಟ್ ಕೊಡ್ತಾನೆ ನಿಮಗೆ, ತುಂಬ ಚೆನ್ನಾಗಿರ್ತದೆ, ಬಿಸ್ನೆಸ್ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್ ತಾನೆ? 100% ಸ್ಟಾರ್ಟ್ ಆಗುತ್ತಪ್ಪ. ಈ ಟೆಕ್ನಿಕ್ ನಾನು ಫಾಲೋ ಮಾಡ್ತೇನೆ, ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ರೈಟ್? ನನ್ನ ಮಗಳ ಶೂ ದಿನ ಪಾಲಿಶ್ ಮಾಡಿಕೊಡ್ತೇನೆ ನೋಡಿ, ಓಕೆನಾ? ಯಾಕಂದರೆ ಬುಧ, ಯಾಕಂದರೆ ನನ್ನ ಬುಧ ಇರೋದು ಕುಂಭರಾಶಿಯಲ್ಲಿ, ರೈಟಾ? ಶನಿಯ ಸಂಯೋಗಂತೂ ಇದೆ, ರೈಟ್ ತಾನೆ? ಸೊ ನನ್ನ ಮಾತುಕತೆಯಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಲ್ವಾ, ಕಸ್ಟಮರ್ಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು, ಅಥವಾ ನನ್ನ ಜೊತೆ ಯಾರೇ ಮಾಡಿ ಡಿಸ್ಟರ್ಬೆನ್ಸ್. ಅದಕ್ಕೆ ನಾನೇನು ಐಡಿಯಾ ಮಾಡ್ತೇನೆ, ನನ್ನ ಮಗಳ ಶೂಸನ್ನು ದಿನಾ ಪಾಲಿಶ್ ಮಾಡಿ ಕೊಟ್ಟಿರ್ತೇನೆ ನೋಡಿ, ಓಕೆನಾ? ಅಥವಾ ಕಂಫರ್ಟ್ ಆಗಿ ಹೋಗ್ತಾಳೆ ಅವಳು. ಸೊ ನನಗೇನಾಗುತ್ತೆ, ಬುಧನಿಂದ ಬರತಕ್ಕಂಥ ಶನಿಯ ನೆಗೆಟಿವ್ ಎಫೆಕ್ಟ್ ಏನು ದೂರ ಆಗುತ್ತೆ. ಸೊ ಇದು ನೀವು ಮಾಡಿದಾಗ ಅದು ನಿಮಗೂ ಆಗುತ್ತೆ, ಅದು ಟೆಕ್ನಿಕ್ ಅಂತ ಹೇಳ್ತೇನೆ. ಅದೇ ರೀತಿ ಸಣ್ಣ ಸಣ್ಣ ಮಕ್ಕಳಿಗೆ ಒಂದು ಒಳ್ಳೆ ಪಾದರಕ್ಷೆ ತೆಗೆದುಕೊಡಿ, ಶೂಸ್ ತೆಗೆದುಕೊಡಿ, ಅವ್ರು ನಡೆಯುವಾಗ ಅವರ ಕಾಲಿಗೆ ನೋವಾಗಬಾರ್ದು, ಆ ರೀತಿಯಾಗಿ ಮಾಡಿ. ಆಗ ಶನಿ ಕನ್ಫರ್ಟ್ ಆಗಿಬಿಡ್ತಾರೆ. ನಿಮ್ಮ ಶನಿ ಕನ್ಫರ್ಟ್ ಆದರೆ ಅದು ಯಾರಿಗೂ ಉಪದ್ರ ಕೊಡಲ್ಲ ಅಲ್ವಾ? ಬುಧನ ಜೊತೆ ಬಂದರೂ ಕೂಡ ಬಿಸ್ನೆಸ್ಗೆ ಉಪದ್ರ ಕೊಡಲ್ಲ, ರೈಟ್ ತಾನೆ? ಸೊ ಆತ ಚೆನ್ನಾಗಿರ್ತಾನೆ, ಯಾವುದೇ ಸಮಸ್ಯೆ ಇಲ್ಲ, ರೈಟಾ? ಓಕೆ, ಚೆನ್ನಾಗಿ ಮಾತಾಡ್ತೀರಾ, ಬಿಸ್ನೆಸ್ನಲ್ಲಿ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಮಾಡಬಾರ್ದು ಇದನ್ನಲ್ಲಿ? ಯಾಕೆ? ತುಂಬ ಚೆನ್ನಾಗಿರುವಂಥ ಐಡಿಯಾ ಅಂತ ಹೇಳ್ತೇನೆ. ಇದನ್ನು ಮಾಡಿ ನೋಡಿ, ಯಾವ ರೀತಿಯೆಲ್ಲ ವರ್ಕ್ ಆಗುತ್ತೆ ನೋಡಿ, ಯಾವ ರೀತಿಯೆಲ್ಲ ನಿಮಗೆ ಇದೆಲ್ಲ ಫಾಲ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಅಂತ ನೋಡಿ ಅಲ್ವಾ? ಇದೆಲ್ಲ ಸಣ್ಣ ಸಣ್ಣ ರೆಮಿಡೀಸ್ ಅಂತ ಹೇಳ್ತೇನೆ, ಇದೆಲ್ಲ ನಾವು ಫಾಲೋ ಮಾಡುವಂಥದ್ದು ವಿಶೇಷ ರೀತಿಯಲ್ಲಿ. ಅದನ್ನು ನಿಮಗೆ ಹೇಳಿದ್ದೇನೆ, ತುಂಬ ಚೆನ್ನಾಗಿದೆಲ್ಲ ವರ್ಕ್ ಆಗುತ್ತೆ. ಯಾರಿಗೆಲ್ಲ ಬಿಸ್ನೆಸ್ ನಡೆಯುವುದಿಲ್ಲ, ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ. ಇನ್ನೂ ಬಿಸ್ನೆಸ್ ನಡೆಯದೇ ಇರೋದಕ್ಕೆ ಬಹಳಷ್ಟು ಕಾರಣಗಳಿರ್ತವೆ. ಬಟ್ ನನ್ನ ಬಿಸ್ನೆಸ್ ಯಾಕೂ ನಡೀತಾನೆ ಇಲ್ಲ, ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು, ಸ್ಲೋ ಮೂಮೆಂಟ್ ಉಂಟು, ಜನ ಬರ್ತಾ ಇಲ್ಲ, ಹಾಗಾದರೆ ನೀವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರ ಸಮಾಜದ ಜೊತೆಗೆ? ಸೊ ಅದನ್ನು ಬಹಳ ಮುಖ್ಯವಾಗಿ ಪ್ರಾಮುಖ್ಯ ರೀತಿಯಲ್ಲಿ ನೋಡಬೇಕಾಗಿದೆ. ಏನು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ವಿಸಿಟಿಂಗ್ ಕಾರ್ಡ್ ಹೇಗೊಂಡು, ಬೋರ್ಡ್, ಇದೆಲ್ಲವನ್ನು ಕೂಡ ನೀವು ಅರಿತುಕೊಳ್ಬೇಕಾಗಿದೆ, ರೈಟಾ? ಓಕೆನಾ? ಅನ್ಯಥಾ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಇರುತ್ತೆ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಈಗ ಬಿಸ್ನೆಸ್ಸಲ್ಲಿ ನಾನು ಏನೇ ಬಿಸ್ನೆಸ್ ಲಾಸ್ ಆಗ್ತೇನೆ ಅದೊಂದು ವಿಚಾರ ಬೇರೆ ಇರ್ತದೆ, ರೈಟ್ ತಾನೆ? ಬಿಸ್ನೆಸ್ಸಲ್ಲಿ ಮೋಸ ಹೋಗ್ತಾನೆ ಅದೊಂದು ವಿಚಾರ ಬೇರೆ ಇರ್ತದೆ, ರೈಟ್ ತಾನೆ? ಅದಕ್ಕೆ ಬೇಕಾದ ಬೇರೆ ಬೇರೆ ರೀತಿಯ ರೆಮಿಡೀಸನ್ನು ಮಾಡಬೇಕಾಗುತ್ತೆ ಅಲ್ವಾ? ಬೇರೆ ಬೇರೆ ಇದೆ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ಈ ಒಂದು ಸಣ್ಣ ರೆಮಿಡಿಯನ್ನು ಫಾಲೋ ಮಾಡಿದಾಗ, ಮಕ್ಕಳ ಶೂಸನ್ನು ಪಾಲಿಶ್ ಮಾಡಿಕೊಡೋದು, ಮಕ್ಕಳಿಗೆ ಶೂಸನ್ನು ಪ್ರೊವೈಡ್ ಮಾಡೋದು, ಅಥವಾ ಅವರಿಗೆ ಒಳ್ಳೆ ಸ್ಮೂತ್ ಆಗಿರುವಂಥ ಚಪ್ಪಲನ್ನು ಪ್ರೊವೈಡ್ ಮಾಡೋದು ಅವರಿಗೆ, ಇಸ್ ದ ಮೋಸ್ಟ್ ಫೇವರೇಬಲ್. ತುಂಬ ಅಥವಾ ಅವರಿಗೆ ಒಂದೊಳ್ಳೆ ಬೆಡ್ಡನ್ನು ಕೊಡಿ. ಎಲ್ಲೋ ನಿಮ್ಮ ಮಗಳಿದ್ದಾಳೆ ಮನೆಯಲ್ಲಿ, ಮಗ ಇದ್ದಾಳೆ, ಒಳ್ಳೆ ಬೆಡ್ಡನ್ನು ಕೊಡಿ, ತುಂಬ ನರಮಾಗಿರುವಂಥದ್ದು, ಸಾಫ್ಟ್ ಆಗಿರೋ, ಅದರಲ್ಲಿ ಪುಸ್ತಕ ಅಂತ ಒಳಗೆ ಹೋಗ್ಬೇಕು ಅವರು, ಆ ರೀತಿಯ ಆ ಕುಶನ್ ಇರೋ ಬೆಡ್ಡನ್ನು ಕೊಡಿ ಅವರಿಗೆ ಮಲಗಲಿಕ್ಕೆ ಬೇಕಾಗಿ, ರೈಟ್ ತಾನೆ? ಸೊ ಇದು ಕೂಡ ಅತ್ಯುತ್ತಮವಾದ ರಿಸಲ್ಟ್. ಅಂದರೆ ಅದರ ಅರ್ಥ ಏನು ಅಂದರೆ, ಎಲ್ಲೋ ಒಂದು ಕಡೆ ಬುಧ ಮತ್ತು ಶನಿಯ ಕಾಂಬಿನೇಷನ್ ಬಂದಾಗ ಯಾತೋ ನಿಮ್ಮ ಮಕ್ಕಳು ಕಷ್ಟಪಡ್ತಾರೆ ಯಾವುದೋ ಒಂದು ವಿಚಾರದಲ್ಲಿ, ಯಾತೋ ಓದಲಿಕ್ಕೆ ಕಷ್ಟಪಡ್ತಾರೆ, ಯಾತೋ ಅವರಿಗೂ ಸಮಸ್ಯೆ ಇರ್ತದೆ, ಗೊತ್ತಿಲ್ಲ ಹೇಗೆ ಮುಂದೆ ಹೋಗಬೇಕಂತ, ಅವರಿಗೆ ಆಲಸ್ಯ ಜಾಸ್ತಿ ಇರ್ತದೆ, ಅವ್ರು ಓದಲಿಕ್ಕೇ ಕೇಳೋದಿಲ್ಲ, ಆಗ ನಿಮ್ಗೆ ಗೊತ್ತಾಗಬೇಕು ನಿಮ್ಮ ಬಿಸ್ನೆಸ್ ಕೂಡ ಇಲ್ಲಿ ತೊಂದರೆಗೊಳಗಾಗಿದೆ ಅಂತ, ರೈಟ್ ತಾನೆ? ಹಾಗೆ ಅದು ತೊಂದರೆಗೊಳಗಿದ್ದು. ಹಾಗಾದರೆ ಈ ಸಣ್ಣ ಟೆಕ್ನಿಕ್ಸನ್ನು ಫಾಲೋ ಮಾಡಿದ್ರ ಮುಖಾಂತರ ಆ ಮಕ್ಕಳಿಗೆ ಅಥವಾ ನಿಮ್ಮ ಬುಧನಿಗೆ ಬಂದಂತಹ ಶನಿಯ ಎಫೆಕ್ಟ್ ಅನ್ನೋದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆದಾಗ 100% ವರ್ಕ್ ಆಗುತ್ತೆ, ರೈಟಾ? ಇಸ್ ಅ ಮೋಸ್ಟ್ ಫೇವರ್, ತುಂಬ ತುಂಬ ಫೇವರಬಲ್ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂದರೆ, ಓಕೆ, ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಓಕೆ? ಹಾಗಾದರೆ ಕರ್ಕಟಕ ಲಗ್ನದವ್ರಿಗೆ ಗೊತ್ತಾಯ್ತಲ್ವ ಈಗ ನೀವೇನಪ್ಪ ಮಾಡಬೇಕು, ರೈಟ್ ತಾನೆ? ಕುಟುಂಬದವ್ರಿಗೆ ಏನು ಮಾಡಬೇಕು, ಮಕ್ಕಳಿಗೆ ಸಾಧಾರಣ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೇನೆ. ನನ್ನ ಲೆಕ್ಕದಲ್ಲಿ 38 ಮಂದಿ ಕಂಪಲ್ಸರಿ ನೋಡ್ತಾ ಇರ್ತಾರೆ ಫೇಸ್ಬುಕ್ಕಲ್ಲಿ, ಆನಂತರ 50ರವರೆಗೆ ಕೂಡ ಹೋಗುತ್ತೆ ಕೆಲವೊಂದು ಬಾರಿ. ದಯವಿಟ್ಟು ಅಷ್ಟು ಮಂದಿ ಕೂಡ ನೀವು ಒಂದೆರಡು ಜನಕ್ಕೆ ನೀವು ಶೇರ್ ಮಾಡಿದರೂ ಕೂಡ ಏನಾಗುತ್ತೆ, ಒಂದಷ್ಟು ಜನ ಅದನ್ನು ನೋಡ್ಕೊಳ್ತಾರೆ, ಒಂದಷ್ಟು ಜನಕ್ಕೆ ಈ ಟೆಕ್ನಿಕ್ಸ್ ಎಲ್ಲ ಹೋಗುತ್ತೆ, ಅದನ್ನು ಫಾಲೋ ಮಾಡ್ತಾರೆ, ಲೈಫಲ್ಲಿ ಗೆದ್ದು ಬಿಡ್ತಾರೆ, ತುಂಬ ಚೆನ್ನಾಗಿರ್ತಾರೆ, ರೈಟ್ ತಾನೆ? ಕನ್ಫ್ಯೂಸ್ ಆಗುವಂಥ ಪ್ರಶ್ನೆಯೇ ಬರೋಲ್ಲ, ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ನೆಕ್ಸ್ಟ್ ಬಂದ್ಬೇಡ, ನಮ್ಮ ಕರ್ಕಾಟಕ ಲಗ್ನದವರಿಗೆ ಸಂಬಂಧಪಟ್ಟಂತೆ ಆರೋಗ್ಯದ ವಿಚಾರಕ್ಕೆ, ಇವರು ಆರೋಗ್ಯದ ವಿಚಾರಕ್ಕೆ ಸಂಬಂಧ ಹೆಚ್ಚಾಗಿ ಬ್ರೀತಿಂಗ್ ಪ್ರಾಬ್ಲಮನ್ನು ಅನುಭವಿಸುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ. ಉಸಿರಾಟ ಸಮಸ್ಯೆಗಳು, ಎದೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಇವರು ಬಹಳ ಜಾಸ್ತಿಯಾಗಿ ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ. ಸೊ ಅದಕ್ಕೋಸ್ಕರ ಇವರು ವಿಶೇಷ ರೀತಿ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಸಣ್ಣ ಸಣ್ಣ ಟೆಕ್ನಿಕ್ಸ್ ಇರ್ತದೆ. ಹಾಗೇನಾಗುತ್ತೆ, ನಿಮಗೆ ಅದು
ಎದೆಗೆ ಸಂಬಂಧಪಟ್ಟ ತೊಂದರೆ ಏನು ಬರಬೇಕು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅದು ಕಡಿಮೆ ಆಗುತ್ತೆ. ಕೆಲವರೆಲ್ಲ ಕಾಲಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಅದು ನೋಡ್ಕೊಳ್ಬೇಕು, ನಿಮ್ಮ ಆರನೇ ಮನೆ ಅಧಿಪತಿ ಹೇಗಿದ್ದಾನೆ, ಎಲ್ಲಿದ್ದಾನೆ, ಏನು ಮಾಡ್ತಾನೆ ಅದನ್ನು ನೋಡ್ಕೊಂಡೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಹೆಚ್ಚಾಗಿ ನಾವು ಸ್ಟಡಿ ಮಾಡಿದ ಪ್ರಕಾರ ಕರ್ಕಾಟಕ ಲಗ್ನದವರು ಎದೆ ಮತ್ತು ಬ್ರೀತಿಂಗ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ. ಇನ್ನು ಕೆಲವೊಮ್ಮೆ ಏನಂದರೆ ಡಿಹೈಡ್ರೇಷನ್ ಆಗುವಂಥ, ಅಂದರೆ ನೀರಿನಂಶ ಕಡಿಮೆ ಆಗುವಂಥದ್ದು ಕೂಡ ಇವ್ರಿಗೆ ಇರುವಂಥ ಇನ್ನೊಂದು ಸಮಸ್ಯೆ ಅಂತ ಹೇಳ್ತೇನೆ. ಸ್ವಲ್ಪ ನೋಡ್ಕೊಳ್ಬೇಕು. ಕೆಲವರಿಗೆಲ್ಲ ಕಣ್ಣಿನ ಸಮಸ್ಯೆ ಕೂಡ ಬಂದಿರುತ್ತದೆ, ಇದೊಂದು ವಿಚಾರ ಅಂತ ಹೇಳ್ತೇನೆ. ಹಾಗಾದರೆ ಇದರಲ್ಲಿ ಹೇಗೆ ನಾವು ಮೇಲೆ ಬರ್ಬೋದಲ್ವ, ಈ ಒಂದು ಆರೋಗ್ಯದ ಸಮಸ್ಯೆನ ಇಟ್ಕೊಳ್ವಾ. ಈ ಮತ್ತೊಂದು ವಿಚಾರ ಉಂಟು, ಏನಂದರೆ ಇವರೇನಾದರೂ ಸಾಲ ಮಾಡಲಿಕ್ಕೆ ಹೋದರೆ, ಏನಾದರೂ ಸಾಲ ಆಯ್ತಂದರೆ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಆಗ್ತದೆ, ಬಡ್ಡಿಗೆ ಬಡ್ಡಿ ಚಕ್ರಬಡ್ಡಿ ಆಗುತ್ತೆ. ಅದಕ್ಕೋಸ್ಕರ ಸಾಲ ಮಾಡಬೇಕಾದ್ರೂ ಕೂಡ ಭಾಳ ಜಾಗೃತರಾಗಿರಬೇಕು. ಯಾವುದೇ ಒಂದು, ಯಾಕಂದರೆ ನೀವು ಸಾಲ ಮಾಡಿದರೆ ಸಣ್ಣ ಮಟ್ಟಿನ ಅಮೌಂಟನ್ನು ಸಾಲ ಮಾಡೋದಿಲ್ಲ, ನೀವು ದೊಡ್ಡ ಮಟ್ಟಿನ ಅಮೌಂಟಿಗೆ ಹೋಗಿರ್ತೀರಾ ಸಾಲ ಮಾಡಲಿಕ್ಕೆ. ಯಾರು ನಮ್ಮ ಕರ್ಕಾಟಕ ಲಗ್ನದವರು ಬಹಳ ಜಾಗೃತರಾಗಿರಬೇಕಾಗುತ್ತೆ. ನಿಮ್ಮ ಕೆಪಬಿಲಿಟಿ ಏನುಂಟು, ನಿಮ್ಮ ನೀವು ನಿಮಗೆ ಎಷ್ಟು ಕಟ್ಟಲಿಕ್ಕೆ ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡೇ ಸಾಲ ತೆಗಿಬೇಕಾದ ಅನಿವಾರ್ಯತೆ ಉಂಟು. ಈಗೇನಾಗುತ್ತೆ ಗೊತ್ತಾ, ಎಲ್ಲೊಂದು ಕಡೆ ಒಂದು ಪ್ರಾಸ್ಪರಿಟಿಯ ಇಯರ್ ಬರ್ತದೆ. ಆ ಪ್ರಾಸ್ಪರಿಟಿ ಇಯರಲ್ಲಿ ಏನಾಗುತ್ತೆ, ಎಲ್ಲರಿಗೂ ಕೂಡ ಆ ಪ್ರಾಸ್ಪರಿಟಿ ಇಯರ್ ಬಂದಾಗ ಯಾರು ಕೂಡ ಸಾಲ ಕೊಡಲಿಕ್ಕೆ ರೆಡಿ ಆಗಿರ್ತಾರೆ. ಅದು ಬ್ಯಾಂಕ್ ಇರ್ಬೋದು, ಅಕ್ಕಪಕ್ಕದವರು ಇರ್ಬೋದು, ಸಂಬಂಧಿಕರು ಯಾರಾದರೂ ಸಾಲ ಕೊಡ್ತಾರೆ. ಇವ್ರು ಏನು ಮಾಡ್ತಾರೆ, ಸಾಲ ಕೊಡುವವರು ಇದ್ದಾರಲ್ಲ, ತೆಗೆದುಕೊಳ್ತಾ ಒಂದು ಅದು ಬೃಹತ್ತಾಗಿ ಅವ್ರಿಗೆ ಬೆಳೆದಿರ್ತದೆ. ಆನಂತರ ಪ್ರಾಸ್ಪರಿಟಿ ಇಯರ್ ಹೊರಟೋಯ್ತು, ಈಗ ಮತ್ತೆ ಬೇರೆ ಇಯರ್ ಬಂದು ತೊಂದರೆಗೊಳಗಾಗುವಂಥ, ಈಗ ಸಾಲ ಕೊಡಲಿಕ್ಕೇನೆ ಆಗಲ್ಲ, ಈಗ ಸಾಲ ಪ್ರಾಬ್ಲಮ್ಗಳಾಯಿತು. ಓಕೆನಾ, ಇದೆಲ್ಲ ಬೇಕಾಗಿಲ್ಲ ಅಂತೇಳಿ. ಅದಕ್ಕೋಸ್ಕರ ಕರ್ಕಾಟಕ ಲಗ್ನದವರು ಯಾವತ್ತೂ ಸಾಲ ಮಾಡ್ತೀರಾ, ನಾನು ಹೇಳ್ತೇನೆ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಮಾಡಿ, ನಿಮ್ಮಲ್ಲಿ ಎಷ್ಟು ಸಾಧ್ಯತೆ ಉಂಟು ಅಷ್ಟನ್ನೇ ಮಾಡಿ, ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ. ಅನ್ಯಥಾ ನಿಮಗೆ ಏನಾಗುತ್ತೆ, ಭಾಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸಾಲದ ವಿಚಾರದಲ್ಲಿ, ರೈಟ್ ತಾನೆ? ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ. ಹಾಗಾದರೆ ಈ ಸಾಲದ ವಿಚಾರದಿಂದ ಹೊರಬರಬೇಕು, ಸಾಲ ಸೋಲೆ ಹೊರಬರಬೇಕು, ಆರೋಗ್ಯದ ವಿಚಾರದಿಂದ ಹೊರಬರಬೇಕು, ದುಶ್ಮನಿಯಿಂದ ಹೊರಬರಬೇಕು, ಶತ್ರುಗಳು ಇರಬಾರ್ದು, ಶತ್ರುಕಾಟ ಕಡಿಮೆ ಆಗಬೇಕು. ಏನು ಟೆಕ್ನಿಕನ್ನು ಫಾಲೋ ಮಾಡಿದಾಗ ಆ ಒಂದು ವಿಚಾರದಲ್ಲಿ ನಿಮಗೆ ಫಾಲೋ ಅಪ್ ಆಗುತ್ತೆ ಅಥವಾ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ, ಖಂಡಿತ ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ, ಅದನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಪ್ಪ. ಬಟ್ ಈಗ ಸಮಯ ಮೀರ್ತಕೊಂಡು ಏನು ಮಾಡೋಕ್ಕಾಗಲ್ಲ. ಓಕೆನಾ, ಒಂದೇ ಒಂದು ವಿಚಾರ, ನಾಳ್ದು ಆದಿತ್ಯವಾರ ಮೇ ಬಿ ನಾನು ಇರೋದಿಲ್ಲ, ಅದರಿಂದ ಯಾರು ಕೂಡ ಜಾತಕವನ್ನು ತಂದು ತೋರಿಸ್ಲಿಕ್ಕೆ ಬರಬೇಡಿ ಅಂತ ಹೇಳ್ತೇನೆ. ಸೊ ಮುಂದಿನ ಮಂಗಳವಾರ ಕನ್ಫರ್ಮ್ ಆಗಿರ್ತೇನೆ, ಆ ಮೂಮೆಂಟಲ್ಲಿ ಬಂದು ಜಾತಕವನ್ನು ತೋರಿಸ್ಬೋದು, ತುಂಬ ಚೆನ್ನಾಗಿರ್ತದೆ. ಸಮಯ ಮೀರ್ತಕೊಂಡು ಏನು ಮಾಡೋಕ್ಕಾಗಲ್ಲ. ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.